ಬೊಂಬಾಟ್ ಭೋಜನದ ವೀಕ್ಷಕರಿಗೆಲ್ಲ ಸೇಕಾಯಿ ಚಂದ್ರು ಮಾಡುವಂತಹ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ನೀವು ನೋಡ್ತಿದ್ದೀರಾ ಬೊಂಬಾಟ್ ಭೋಜನ ಪ್ರೆಸೆಂಟೆಡ್ ಬೈ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪವರ್ಡ್ ಬೈ ಶ್ರೀಕೃಷ್ಣ ತುಪ್ಪ. ಶುರು ಮಾಡೋಣ ನಮ್ಮ ಕಾರ್ಯಕ್ರಮನ. ನಿಮಗೆಲ್ಲ ಆಶ್ಚರ್ಯ ಆಗಿರ್ಬೋದು, ಏನು ಇವತ್ತು ಇದ್ದಕ್ಕಿದ್ದಂಗೆ ಬೊಂಬಾಟ್ ಭೋಜನ ಎಲ್ಲೋ ಹೊರಗಡೆ ಮಾಡ್ತಿದ್ದಾರಲ್ಲ ಔಟ್ಡೋರಲ್ಲಿ ಅಂತ ವಿಷಯ ಇದೆ. ಅದಕ್ಕೆ ಇವತ್ತು ಇಲ್ಲಿ ಅಡುಗೆ ಮಾಡ್ತಿರೋದು, ಇಡೀ ವಾರ ಇಲ್ಲೇ ಅಡುಗೆ. ಯಾಕೆ ಗೊತ್ತಾ ನೋಡಿ, ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮ ಇದೆಯಲ್ಲ, ಇದು ಶುರುವಾಗಿ ಹತ್ತತ್ರ ಒಂದು ವರ್ಷ ಮುಗಿತಾ ಬಂತು. ಸೊ ನಾವು ಒಂದು ವರ್ಷವನ್ನು ಸೀಸನ್ ಒನ್ ಅಂತ ಡಿಸೈಡ್ ಮಾಡಿ ಸೀಸನ್ ಟೂ ಫ್ರೆಶ್ಶಾಗೆ ಲಾಂಚ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಸೊ ಅದಕ್ಕೇನು ಮಾಡಿದ್ದೀವಿ ಅಂದರೆ, ನಮ್ಮ ಸೆಟ್ ಏನಿತ್ತು ಆ ಸೆಟ್ಟೆಲ್ಲ ಕಿತ್ತಾಕಿ ಹೊಸ ಸೆಟ್ ರೆಡಿ ಮಾಡಿಸ್ತಾ ಇದ್ದೀನಿ. ಸೊ ಹೊಸ ಸೆಟ್ಟು ಅಲ್ಲಿ ರೆಡಿ ಆಗ್ತಿದೆ, ಆದರೆ ಕಾರ್ಯಕ್ರಮ ನಿಲ್ಲಬಾರ್ದು, ನಡೆಯಬೇಕು, ಮುಂದುವರಿಯಬೇಕು ಅಂತ ನಾವು ಔಟ್ಡೋರಲ್ಲಿ ಅಡುಗೆ ಮಾಡ್ತಾ ಇದ್ದೀವಿ. ಓಕೆ, ಶುರು ಮಾಡೋಣ ನಮ್ಮ ಕಾರ್ಯಕ್ರಮದ ಮೊದಲನೇ ಭಾಗ ನಳಪಾಕ. ನಳಪಾಕದಲ್ಲಿ ಇವತ್ತು ಒಬ್ಬರು ವಿಶೇಷ ಅತಿಥಿ ಬರ್ತಾ ಇದ್ದಾರೆ. ಇವರು ಅದ್ಭುತವಾದಂಥ ನಟರು, ಅವರು ರಂಗಭೂಮಿಯಲ್ಲಿ ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಬೇಕಾದಷ್ಟು ನಾಟಕಗಳಲ್ಲಿ ಅದ್ಭುತವಾದಂಥ ಅಭಿನಯವನ್ನು ಮಾಡಿ ದೊಡ್ಡ ಹೆಸರು ಮಾಡಿದ್ರು. ಆಮೇಲೆ ಅವರು ಕಿರುತೆರೆಗೆ ಬಂದರು, ಕಿರುತೆರೆಯಲ್ಲಿ ಕೂಡ ಬೇಕಾದಷ್ಟು ಧಾರಾವಾಹಿಗಳಲ್ಲಿ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ರು. ನನ್ನ ಧಾರಾವಾಹಿಯಲ್ಲೂ ಕೂಡ ನಾಯಕ ನಟನಾಗಿ ಕೆಲಸ ಮಾಡಿದ್ರು. ಅದಾದ ಮೇಲೆ ಸಿನಿಮಾ ಕಡೆ ಒಲವು ಬಂತು. ಸೊ ಅವರು ಸಿನಿಮಾ ಟ್ರೈನಿಂಗ್ ತೊಗೊಂಡ್ರು, ಬೇರೆ ವಿದೇಶಕ್ಕೆ ಹೋಗಿ ಟ್ರೈನಿಂಗ್ ತೊಗೊಂಡು ಬಂದು ಆಮೇಲೆ ಈಗ ಚಲನಚಿತ್ರ ನಿರ್ದೇಶಕರಾಗಿದ್ದಾರೆ. ಈಗ ಅವ್ರನ್ನ ಇಲ್ಲಿ ಬರಮಾಡ್ಕೊಳ್ತೀನಿ, ಅವರ ಜರ್ನಿ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ, ಅವ್ರಿಗೆ ಏನು ಅಡುಗೆ ಇಷ್ಟನೋ ಅದನ್ನು ಮಾಡ್ತೀನಿ. ಓಕೆನಾ? ಸೊ ಕರೆದ್ಬಿಡ್ಲ, ಲೇಡೀಸ್ ಅಂಡ್ ಜೆಂಟಲ್ಮನ್, ಪ್ಲೀಸ್ ವೆಲ್ಕಮ್ ಅರವಿಂದ್ ಕುಪ್ಲಿಕರ್. ಬರ್ಬೇಕು ಸ್ವಾಮಿ, ಬರಬೇಕು ಬರಬೇಕು, ಚೆನ್ನಾಗಿದ್ದೀರಾ? ಅರವಿಂದ್ ಅವರು ಅದ್ಭುತವಾದಂಥ ನಟರು, ನಮ್ಮ ಧಾರಾವಾಹಿಯಲ್ಲಿ ನಮ್ಮ ನಾಯಕ ನಟನಾಗಿ ಕೂಡ ಕೆಲಸ ಮಾಡಿದ್ದಾರೆ. ನಾವೆಲ್ಲ ರಂಗಭೂಮಿಯಲ್ಲಿ ಬೇಕಾದಷ್ಟು ನಾಟಕಗಳನ್ನು ಮಾಡಿದ್ದೀವಿ. ರಂಗಕರ್ಮಿ ಅಂದರೆ ಬ್ಯಾಕ್ ಸ್ಟೇಜ್ ಆಗ್ಬೋದು, ಸ್ಟೇಜ್ ಮೇಲೆ ಆಗ್ಬೋದು, ಲೈಟಿಂಗ್ ಆಗ್ಬೋದು, ನೀವು ಏನೇ ಕೇಳಿ ಎಲ್ಲವನ್ನೂ ಮಾಡಿದ್ದಾರೆ ಇವರು. ಈಗ ಒಂದು ಅದ್ಭುತವಾದಂಥ ಚಿತ್ರವನ್ನು ತಯಾರು ಮಾಡಿದ್ದಾರೆ ಅಲ್ವಾ, ಪುಕ್ಸಟ್ಟೆ ಲೈಫ್. ಈ ಶುಕ್ರವಾರ ರಿಲೀಸ್. ಹೌದು ಸರ್, 24ನೇ ತಾರೀಕು. ಫ್ಯಾಂಟಾಸ್ಟಿಕ್, ವಿಶ್ ಯು ಆಲ್ ದ ಬೆಸ್ಟ್. ಸೊ ನಿಮ್ಮ ಜರ್ನಿ ಬಗ್ಗೆ ಮಾತಾಡ್ತಾ, ನಿಮ್ಮ ಸಿನಿಮಾ ಬಗ್ಗೆ ಮಾತಾಡ್ತಾ, ನಿಮಗೊಂದು ಅಡುಗೆ ಮಾಡಿಕೊಡ್ಬೇಕು ಅನ್ನೋದು ನನ್ನ ಆಸೆ. ನಿಮ್ಗೇನು ಇಷ್ಟ ಸರ್? ನನಗೆ ಪನ್ನೀರ್ ತುಂಬ ಇಷ್ಟ ಸರ್. ಪನ್ನೀರ್ ವಾಕ್ಯ, ಪನ್ನೀರ್ ಮಾಡಬೇಕು ಅಂತಲೇ ರೆಡಿ ಮಾಡ್ಕೊಂಡಿದ್ದೆ. ನೀವು ಅದೇ ಕೇಳಿದ್ದು, ರೋಗಿ ಬಯಸಿದ್ದು ಹಾಲನ್ನು, ವೈದ್ಯ ಹೇಳಿದ್ದು ಹಾಲನ್ನು ಅಂತ. ಓಕೆ, ಇವತ್ತು ಸ್ಪೆಷಲ್ಲಾಗಿ ಒಂದು ಪನ್ನೀರ್ ಐಟಮ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಇಟ್ಟರು ಹೆಸರೇನು ಗೊತ್ತಾ? ಮಕ್ಮಲ್ಲಿ ಪನ್ನೀರ್ ಅಂತ. ಮಕ್ಮಲ್ಲಿನಾ ಸರ್? ಮಕ್ಮಲ್ಲಿ ಅಂದ್ರೇನು? ಸಾಫ್ಟಾಗಿರೋದು. ರೆಡಿನಾ ತಿನ್ನಕ್ಕೆ? ಓಕೆ, ಮಕ್ಮಲಿ ಪನ್ನೀರ್ಗೆ ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ಪನ್ನೀರ್ ಅಂದಮೇಲೆ ಪನ್ನೀರ್ ಬೇಕಾಗಬೇಕು. ಸೊ ಒಂದು 250 ಗ್ರಾಮ್ ಅಷ್ಟು ಪನ್ನೀರನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಜೊತೆಗೆ ಒಂದು 50 ಗ್ರಾಮ್ ಪನ್ನೀರನ್ನ ತುರಿದು ಇಟ್ಕೊಂಡಿದ್ದೀನಿ. ಸೊ ಎರಡು ಥರ ಪನ್ನೀರ್ ಇರುತ್ತೆ. ಓಕೆ, ಆಮೇಲೆ ಸ್ವಲ್ಪ ತುರಿದಿರ್ತಕ್ಕಂಥ ಕೋವ, 3 ಥರ ಕ್ಯಾಪ್ಸಿಕಮ್ನ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಹಳದಿ ಕ್ಯಾಪ್ಸಿಕಮ್ಮು, ಒಂದು ಕೆಂಪು ಕ್ಯಾಪ್ಸಿಕಮ್ಮು, ಮತ್ತು ಒಂದು ಹಸಿರು ಕ್ಯಾಪ್ಸಿಕಮ್ಮು. ಉದ್ದುದಕ್ಕೆ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಆಮೇಲೆ ಟೊಮ್ಯಾಟೊ ಬೇಕು. ಒಂದು ಟೊಮ್ಯಾಟೊ, ಒಂದು 4 ಹಸಿಮೆಣಸಿನಕಾಯಿ, 1 ಇಂಚಷ್ಟು ಹಸಿ ಶುಂಠಿ, 8ರಿಂದ 10 ಬೆಳ್ಳುಳ್ಳಿ, ಮತ್ತು ಏಲಕ್ಕಿ ಒಂದು 3 ಏಲಕ್ಕಿ, ಆಮೇಲೆ ಜೀರಿಗೆ 1 ಚಮಚದಷ್ಟು, ಅಚ್ಚಮೆಣಸಿನ ಪುಡಿ 1 ಚಮಚದಷ್ಟು, ಗರಂ ಮಸಾಲ 1/2 ಚಮಚದಷ್ಟು, ಕ್ಯಾಶ್ಯೂ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಕ್ಯಾಶ್ಯೂನ ಚೆನ್ನಾಗಿ ನೆನೆಸ್ಬಿಟ್ಟು ಅದನ್ನು ರುಬ್ಬಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಫ್ರೆಶ್ ಕ್ರೀಮು, ಒಂದೇ ಒಂದು ಚಿಟಿಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಮತ್ತು ಒಂದು ಸ್ವಲ್ಪ ಮೊಸರು. ಇವೆಲ್ಲ ನಮ್ಮ ಇವತ್ತಿನ ವಿಶೇಷ ಅದ್ಭುತವಾದಂಥ ಮಕ್ಮಲಿ ಪನ್ನೀರ್ಗೆ ಬೇಕಾಗಿರತಕ್ಕಂಥ ಪದಾರ್ಥಗಳು. ಓಕೆ, ಈಗ ಮಕ್ಮಲಿ ಪನ್ನೀರ್ ಮಾಡೋಕ್ಕೆ ಶುರು ಮಾಡೋಣ. ಫಸ್ಟ್ ಏನು ಮಾಡಬೇಕು ಅಂದರೆ, ಒಂದು ಮಿಕ್ಸಿ ಜಾರ್ಗೆ ಟೊಮ್ಯಾಟೊ. ನೀನು ಅಡುಗೆ ಮಾಡ್ತೀಯ ಅರವಿಂದ್? ಹಾಂ ಸರ್. ಹಾಂ ಹಾಂ, ವೆರಿ ಗುಡ್. ಏನೇನು ಮಾಡ್ತೀಯಪ್ಪ ನೀನು? ನಾನು ಜಾಸ್ತಿ ಬಿರಿಯಾನಿ. ಹಾಂ, ಎಲ್ಲ ಮಸಾಲೆ ಐಟಮ್ಸ್ಗಳಿಂದ. ಓಕೆ, ಅಲ್ಲಿ ತುಂಬ ಜನ ಫ್ರೆಂಡ್ಸ್ ಬರ್ತಾರೆ, ಹಾಗಾಗಿ ವೆಜ್ ಮಾಡ್ತೀವಿ, ನಾನ್ ವೆಜ್ ಮಾಡ್ತೀವಿ. ವೆಜ್ ಅಲ್ಲಿ ಬಿರಿಯಾನಿ ಐಟಮ್, ಮತ್ತೆ ಈ ತರ ಪನ್ನೀರ್ದು ಎಂತ ಗ್ರಿಲ್ಲು ಎಲ್ಲ ಎಕ್ಸ್ಪೆರಿಮೆಂಟ್ ಸರ್. ವೆರಿ ಗುಡ್.
ಸೊ ನಾನಿಲ್ಲಿ ಟೊಮೆಟೊ ಹಾಕೊಂಡೆ ಮೆಣಸಿನ್ಕಾಯಿ ಹಾಕೊಂಡೆ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಒಂದು ಎಂಟು ಎಸಳು ಬೆಳ್ಳುಳ್ಳಿ ಓಕೆ ಆಮೇಲೆ ಒಂದು ಇಂಚು ಶುಂಠಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಕ್ಕೆ ರುಬ್ಬಬೇಕು ಇದನ್ನ ನುಣ್ಣಗೆ ರುಬ್ಬಬೇಕು ಅಷ್ಟರಲ್ಲಿ ಹಳೆ ಟೇಪ್ ಹಾಕ್ತೀನಿ ಕೇಳಿ 127 ಚಿತ್ರಗಳಲ್ಲಿ ಅಭಿನಯಿಸಿ ಕನ್ನಡಿಗರ ಮನೆ ಮಗಳು ಅಂತ ಹೆಸರನ್ನು ಪಡೆದಂಥ ಕಲಾವಿದೆ ಅಂದರೆ ಆರತಿ ಆರತಿ ಅವರು ಹುಟ್ಟಿದ್ದು 1954ನೇ ಇಸ್ವಿ ಆಗಸ್ಟ್ 16ನೇ ತಾರೀಕು ಮೈಸೂರಿಗೆ ಹತ್ತಿರವಾಗಿರತಕ್ಕಂಥ ಅರಗಲ್ ಅನ್ನೋ ಗ್ರಾಮ ಅವರ ಹುಟ್ಟೂರು ಅವರ ತಂದೆ ಶೇಷಣ್ಣ ಮತ್ತು ತಾಯಿ ಸತ್ಯಭಾಮ ತಂದೆಯವರು ಬಹಳ ಸ್ಟ್ರಿಕ್ಟ್ ಮನುಷ್ಯ ಆತ ಇಂಗ್ಲೀಷು ಕನ್ನಡ ಮತ್ತು ಸಂಸ್ಕೃತ ಸಾಹಿತ್ಯವನ್ನು ಬಹಳ ಆಳವಾಗಿ ಅಧ್ಯಯನ ಮಾಡಿದವರು ಬಹಳ ಕಟ್ಟುನಿಟ್ಟಿನ ಮನುಷ್ಯ ಎಷ್ಟು ಕಟ್ಟುನಿಟ್ಟು ಅಂದರೆ ಮನೆಯ ಹೆಣ್ಮಕ್ಕಳು ಸಿನಿಮಾ ಕೂಡ ನೋಡಬಾರದು ಅನ್ನುವಷ್ಟು ಕಟ್ಟುನಿಟ್ಟು ಅಂತಹ ಒಂದು ವಾತಾವರಣದಲ್ಲಿ ಬೆಳೆದಂಥ ಆರತಿಯವರು ಅವರು ಚಿತ್ರರಂಗಕ್ಕೆ ಹೇಗೆ ಬಂದರು ಅನ್ನೋದೇ ಒಂದು ಕೌತುಕದ ಸಂಗತಿ ನೋಡಿ ಆರತಿಯವರ ಒರಿಜಿನಲ್ ಹೆಸರು ಭಾರತಿ ಅಂತ ಸೊ ಈ ಭಾರತಿ ತನ್ನ ಅಕ್ಕನ ಮನೆಯಲ್ಲಿ ಉಳ್ಕೊಂಡು ಮೈಸೂರಲ್ಲಿ ಪಿ ಯು ಸಿ ಓದ್ತಾ ಇದ್ರು ಪಿ ಯು ಸಿ ಓದ್ಬೇಕಾದ್ರೆ ಅವರಿಗೆ ಡಾಕ್ಟರ್ ಆಗಬೇಕು ಅಂತ ಭಾಳ ಆಸೆ ಇತ್ತು ಡಾಕ್ಟರ್ ಆಗಬೇಕು ಅಂತ ಭಾಳ ಆಸೆ ಇದ್ದಿದ್ದರಿಂದ ಅವರು ಅದಕ್ಕೆ ಚೆನ್ನಾಗಿ ಅಧ್ಯಯನ ಮಾಡಿ ಡಾಕ್ಟರ್ ಆಗೋದಕ್ಕೆ ಸೀಟ್ಗೆ ಮೆಡಿಕಲ್ ಸೀಟ್ಗೆ ಎಷ್ಟು ಬೇಕೋ ಅಷ್ಟು ಅಂಕಗಳನ್ನು ಪಡ್ಕೊಂಡಿದ್ರು ಆದರೆ ಆಗಿನ ಕಾಲದಲ್ಲಿ ಮೆಡಿಕಲ್ ಸೀಟು ಭಾಳ ದುಬಾರಿಯಾಗಿತ್ತು ಶೇಷಣ್ಣನವರು ಆ ಮೆಡಿಕಲ್ ಸೀಟ್ನ ಅಫೋರ್ಡ್ ಮಾಡೋಕ್ಕೆ ಕೆಪಾಸಿಟಿ ಇರಲಿಲ್ಲ ಹಾಗಾಗಿ ಡಾಕ್ಟರ್ ಆಗುವ ಆಸೆಯನ್ನು ಆರತಿ ಅವರು ಕೈಬಿಡಬೇಕಾಗಿತ್ತು ಸೊ ಭಾರತಿ ಅಂದರೆ ಆರತಿಗೆ ಭಾಳ ಬೇಜಾರಾಗಿತ್ತು ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಪೇಪರಲ್ಲಿ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಒಂದು ಚಿತ್ರೀಕರಣ ಆಗ್ತಾ ಇದೆ ಆ ಚಿತ್ರದ ಹೆಸರು ಗೆಜ್ಜೆ ಪೂಜೆ ಅಂತ ಒಂದು ನ್ಯೂಸ್ ಬಂದಿತ್ತು ನೋಡಿ ಅದನ್ನು ನಿರ್ದೇಶನ ಮಾಡ್ತಿದ್ದವರು ಪುಟ್ಟಣ್ಣ ಕಣಗಾಲ್ ಅವರು ಪುಟ್ಟಣ್ಣ ಅವರು ಆರತಿಯವರ ಹುಟ್ಟೂರಿನ ಪಕ್ಕದ ಊರಿನವರು ಅಲ್ಲಿ ಅಚ್ಚಣ್ಣ ಅಂತ ಆರತಿಗ್ ಪರಿಚಯ ಇದ್ದವರು ಇದ್ದರು ಅವ್ರಿಗೂ ಪುಟ್ಟಣ್ಣ ಅವ್ರಿಗೂ ಒಂದು ಸ್ನೇಹ ಇತ್ತು ಅವರನ್ನು ಕೇಳಿಕೊಂಡು ಅವರ ಜೊತೆಯಲ್ಲಿ ಇವರು ಪ್ರೀಮಿಯರ್ ಸ್ಟುಡಿಯೋಗೆ ಹೋಗಿ ಪುಟ್ಟಣ್ಣ ಕಣಗಾಲ್ ಅವ್ರನ್ನ ಭೇಟಿ ಮಾಡಿದ್ರು ಮತ್ತು ನನಗೊಂದು ಅವಕಾಶ ಕೊಡಿ ಅಂತ ಕೇಳಿದ್ರು ಪುಟ್ಟಣ್ಣ ಅವರು ಆಗಾಗಲೇ ಕಲ್ಪನಾ ಅವ್ರನ್ನ ಗೆಜ್ಜೆ ಪೂಜೆ ಚಿತ್ರದ ನಾಯಕಿಯಾಗಿ ಆಯ್ಕೆ ಮಾಡಿದರು ಆ ನಾಯಕಿಯ ತಂಗಿ ಪಾತ್ರ ಹೊಂದಿತ್ತು ಆ ತಂಗಿ ಪಾತ್ರವನ್ನು ಆರತಿಯವರಿಗೆ ಪುಟ್ಟಣ್ಣ ಕಣಗಾಲ್ ಅವರು ಕೊಟ್ಟರು ಆ ಚಿತ್ರದಲ್ಲಿ ಆರತಿ ಅಂತ ನಾಮಕರಣ ಮಾಡಿದ್ದು ನಮ್ಮ ಪುಟ್ಟಣ್ಣ ಕಣಗಾಲ್ ಅವರು ಹಾಗಾಗಿ ಭಾರತಿಯವರು ಆರತಿಯಾದರು ಅದಾದ ಮೇಲೆ ಕನ್ನಡ ಚಿತ್ರರಂಗದಲ್ಲಿ ತನ್ನ ಛಾಪನ್ನು ಮೂಡಿಸಿದಂಥ ಅದ್ಭುತವಾದ ಕಲಾವಿದೆ ಆರತಿ ಅವ್ರ ಬಗ್ಗೆ ಇನ್ನಷ್ಟು ವಿಚಾರ ಹೇಳ್ತೀನಿ ಆದರೆ ಇವತ್ತಲ್ಲ ನಾಳೆ ಸೊ ನಾನು ನನಗೆ ಗೊತ್ತಿರೋದು ಏನಪ್ಪ ನಿನ್ನ ಬಗ್ಗೆ ಅಂದರೆ ಅರವಿಂದ ಯು ಸ್ಟಾರ್ಟೆಡ್ ವಿತ್ ಥಿಯೇಟರ್ ಅಲ್ವಾ ಯಾವ ವಯಸ್ಸಲ್ಲಿ ಶುರು ಮಾಡಿದೆಯಪ್ಪ ಥಿಯೇಟರ್ ಕೆಲಸ ನಾನು ಥಿಯೇಟ್ರ್ ಶುರು ಮಾಡಿದಾಗ 7ನೇ ಕ್ಲಾಸನ್ನು ಇದ್ದೆ ಸರ್ ಅಬ್ಬಾ ನಾನು ಬಿ ಜೆ ಶ್ರೀ ಅವರದ್ದು ಫಸ್ಟ್ ನಾಟಕ ಅಲ್ಲ ಫಸ್ಟ್ ಮಾಡಿದ್ದು ಪ್ರೊಫೆಸರ್ ಬಿ ಚಂದ್ರಶೇಖರ್ ಅವರದು ಬಿ ಸಿ ಓ ಎಲ್ಲರಿಗೂ ಗುರುಗಳಪ್ಪ ಹೌದು ರಂಗ ಕನ್ನಡ ರಂಗಭೂಮಿಯ ಎಲ್ಲ ನಟರಿಗೂ ಗುರುಗಳವರು ಹೌದು ಫಸ್ಟ್ ನಾಟಕ ಊರು ಭಂಗ ಅಂತ ಸೊ ಊರು ಭಂಗದಲ್ಲಿ ಫಸ್ಟ್ ಮಾಡಿದ್ದು ಹೌದು ಸರ್ ಆಮೇಲೆ ಅದಾದ್ಮೇಲೆ ಬಿ ಜೆ ಶ್ರೀ ಅವರದು ನಾಟಕ ಲಕ್ಷಾಪತಿ ರಾಜನ ಕತೆ 93ಲಿ ಮಾಡಿದ್ದ ಶೋ ಅದು ಅದರಲ್ಲಿ ಎಲ್ಲ ಮಕ್ಕಳು ಚಿಕ್ಕ ಹುಡುಗರು ಕುದುರೆಯಲ್ಲಿ ಹೋಗ್ತಾರೆ ಬರ್ತಾರೆ ನಾನೊಬ್ಬ ಕುದುರೆ ಓಡಿಸ್ಕೊಂಡು ಶುರು ಮಾಡಿದ್ದು ಸೊ ಅಲ್ಲಿಂದ ಇನ್ನೂ ನಡೀತಾನೆ ಇದೆ ಸರ್ ಫ್ಯಾಂಟಾಸ್ಟಿಕ್ ಈಗ ನೀವು ಒಂದು ಸಿನಿಮಾ ಮಾಡಿದ್ದೀರ ಪುಕ್ಸಟೆ ಲೈಫು ಅಂತ ಸೊ ಈ ಸಿನಿಮಾ ಬಗ್ಗೆ ಹೇಳಿ ಇದು ಹೆಂಗೆ ಟೇಕ್ ಆಫ್ ಆಯಿತು ಯಾವ ಥರ ಐಡಿಯಾ ಮಾಡಿದ್ರಿ ಹೆಂಗೆ ಶುರು ಮಾಡಿದ್ರಿ ಇದನ್ನ ಅಂತ ಯಾಕಂದ್ರೆ ನೀವೆಲ್ಲ ಹೋಗಿ ಟ್ರೈನಿಂಗ್ ಎಲ್ಲ ತಗೊಂಬಂದ್ರಿ ಹಾ ಸರ್ ಟ್ರೈನಿಂಗ್ ತಗೊಂಡ್ಬರೋದು ಅಷ್ಟೇ ಸರ್ ಇಲ್ಲಿ ಬಂದು ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡೋದಂತೆ ಗೊತ್ತಾಗೋದು ಹೆಂಗೆ ಸಿನಿಮಾ ಮಾಡೋದು ಹೆಂಗೆ ಅಂತ ಬಿಕಾಸ್ ಅದು ಸುಮ್ಮನೆ ಟ್ರೈನ್ ಎಲ್ಲ ಇರತ್ತೆ ನಮಗೆ ಟ್ರೈನ್ ಶೂಟ್ ಮಾಡ್ತೀವಿ ಏನೋ ಬರ್ತೀವಿ ಅಂತ ಇರುತ್ತೆ ಬಟ್ ಅದು ಪ್ರೊಸೆಸ್ನ ಪ್ರೀ ಪ್ರೊಡಕ್ಷನ್ ಇರ್ಬೋದು ಪೋಸ್ಟ್ ಪ್ರೊಡಕ್ಷನ್ ಇರ್ಬೋದು ಸಿನಿಮಾ ಮಾಡೋದು ದೊಡ್ಡದಲ್ಲ ಪ್ರೀ ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್ ಅದು ತುಂಬ ದೊಡ್ಡದು ಹೌದು ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಸಿನಿಮಾ ಕಂಪ್ಲೀಟ್ ಆಗಲ್ಲ ಸಿನಿಮಾ ರಿಲೀಸ್ ಆಗಲ್ಲ ಈವನ್ ಡಿಸ್ಟ್ರಿಬ್ಯೂಷನ್ ಅಷ್ಟೇ ಅಥವಾ ರಿಲೀಸು ಅಷ್ಟೇ ಹೌದು ಸೊ ಹಾಗಾಗಿ ಪುಕ್ಸಟ್ಟೆ ಲೈಫು ಫಸ್ಟು ಹೆಸರು ಇದೇನಿರಲಿಲ್ಲ ಸರ್ ವಿಜಿ ಬಂದು ಯಾವಾಗಲೊಂದ್ಸಲ ಕತೆ ಹೇಳ್ದೆ ನನಗೆ ಈ ಥರ ಒಂದು ಕತೆ ಬಂದಿದ್ದು ಸ್ವಾಮಿಗಳ ಚೆನ್ನಾಗಿದೆ ಅಂತ ನರ್ಕೊಂಡು ಮಾಡ್ತಿದ್ದೀನಿ ಮಾಡು ಅಂದೆ ಅದಾಗಿ ಒಂದೂವರೆ ವರ್ಷ ಆಯಿತು ಸಿನಿಮಾ ಮಾಡಿಲ್ಲ ಅನ್ಕೊಂಡು ಯಾಕೆ ಏನಾಯ್ತು ವಿಜಿ ಸಿನಿಮಾ ಮಾಡಲಿಲ್ವಾ ಅಂದೆ ಇಲ್ಲ ಸ್ವಾಮಿ ಅದು ಯಾಕೊಂದು ನಿಲ್ಲಿಸ್ಬಿಟ್ರು ಕತೆನ ಹೌದಾ
ಯಾರು ಮಾಡ್ತಿಲ್ವಾ ಅಂದ್ರೆ ಇಲ್ಲ ನಾನು ಮಾಡ್ತೀನಿ. ವೆರಿ ಗುಡ್. ನನ್ಗೆ ಆ ಕಥೆದು ಲೈನ್ ತುಂಬಾ ಇಷ್ಟ ಆಗಿತ್ತು. ಎಂಟೈರ್ ಕತೆ ಅದು ಏನೇನೋ ಇತ್ತು ನನ್ಗೆ ಅದ್ರದ್ದು ಇಂಪಾರ್ಟೆಂಟ್ ಇರಲಿಲ್ಲ, ಬಟ್ ಆ ಲೈನ್ ಇದೆಯಲ್ಲ ಒಬ್ಬ ಬೀಗ ರಿಪೇರಿ ಇಟ್ಕೊಂಡು ಮಾಡುವ ಒಂದು ಕೆಲಸಗಳಿದೆಯಲ್ಲ ನನ್ಗೆ ಅದೇ ಸಕಲಾಗಿದೆಯಲ್ಲ ಇದು ಹೊಸ ಥರದ್ದು ಅಂತ ಅನಿಸಿತ್ತು. ಸೊ ನಾನು ಕೇಳಿದೆ ಮಾಡ್ಬೋದಾ ಅಂತ. ಹ್ಞೂ ಅಂದರು. ಎಮ್ ಎಸ್ ರಮೇಶ್ ಸರು ಸ್ಕ್ರಿಪ್ಟ್ ಬರೆದಿದ್ರು ಅಂತ ಹೇಳಿ ಅದು ಪರ್ಮಿಷನ್ ಕೇಳೋಣ ಬನ್ನಿ ಅಂತ ಸರ್ ಫೋನ್ ಮಾಡಿದ್ವಿ. ಎಮ್ ಎಸ್ ರಮೇಶ್ ಸರ್ ಇದ್ದವರು ಬನ್ನಿ ಯಾವಾಗ ಬೇಕಾದ್ರೂ ಬನ್ನಿ ಅಂದರು. ಹೋಗ್ಬಿಟ್ಟು ಕೇಳಿದೆ ಸರ್ ಈ ಥರ ಆ ಕತೆ ಇಷ್ಟ ಆಗಿದೆ ಹಂಗೇನು ಸ್ಕ್ರಿಪ್ಟ್ ಅಂತೇನು ಬೇಡ ಸರ್ ನನಗೆ, ಅದೊಂದು ಲೈನ್ ಮಾಡ್ಕೊಳಕ್ಕೆ ಪರ್ಮಿಷನ್ ಕೊಡಿ ಸಾಕು ನನಗೆ ಏನು ಬೇಡ ಅಂದೆ. ಅಯ್ಯೋ ಧಾರಾಳವಾಗಿ ಮಾಡಿ ಅರವಿಂದ ಅದ್ರಲ್ಲಿ ಏನಿದೆ ಪಾಪ ವಿಜಿನೂ ಇದ್ದ ಕೊಟ್ಟರು. ಅದಾದ್ಮೇಲಿಂದ ಜರ್ನಿ ಚೆನ್ನಾಗಿತ್ತು ಸರ್ ಅದರದ್ದು. ಯಾಕಂದರೆ ಬೀಗ ರಿಪೇರಿನೂ ನಾನು ಮಾರ್ಕೆಟ್ಗೆ ಹೋಗ್ತಿದ್ದೆ ಒಂದು ವಾರ ಕಂಟಿನ್ಯೂಸ್ ಮಾರ್ಕೆಟ್ಗೆ ಹೋಗಿ ಅಲ್ಲಿ ರಿಪೇರಿ ಮಾಡೋರು ಜಾಸ್ತಿ ಇರ್ತಾರೆ ಬೀಗ ರಿಪೇರಿ ಮಾಡೋರು. ಅಲ್ಲಿ ಮುಸ್ಲಿಂ ಕ್ಯಾರೆಕ್ಟರ್ ಮಾಡಬೇಕು ಅಂತ ಹುಟ್ಟಿದ್ದೆ ನನಗೆ ಅಲ್ಲಿ. ಬಿಕಾಸ್ ಅವ್ರ ಭಾಷೆ ಇರ್ಬೋದು ಅಥವಾ ಸಖತ ಕನ್ನಡ ಮಾತಾಡ್ತಾರೆ ಸರ್, ಅವ್ನು ಮುಸ್ಲಿಂ ಆದ್ರೂ ಕ್ಯಾ ಬೋಲ್ತಿದ್ದು ನಟ್ಟಾ ಬೋಲ್ಟಾ ಹೈನಿ ನಟ್ಟಾ ಬೋಲ್ಟಾ ಢಾಲ್ಕು ಟೈಟ್ ಕರ್ನೇಕು ಉಸ್ಕೆ ಬಟ್ ಫೈಲಾ ಕಿ ಆತ ಕ್ಯಾ ಹೋತಿ ಮಲ್ ಮೇ ಚಾಬಿ ಅಂತ. ನಾನು ನಾನು ಅದಕ್ಕೆ ನಾವು ಹೋಗಿದ್ದು ಅವ್ರ ಇದು ಕೇಳಕ್ಕಲ್ಲ ಹೆಂಗ್ ಮಾಡ್ತೀರಾ ಬೀಗ ಅಂತ ಕೇಳಕ್ ಹೋಗ್ಲಿಲ್ಲ. ಅವ್ನ ಎಕ್ಸ್ಪೀರಿಯನ್ಸ್ ಭಾಷೆ ಅವ್ನ ಎಕ್ಸ್ಪೀರಿಯನ್ಸ್ ಕೇಳಕ್ಕೆ ಅಂತ ಹೋದೆ. ಅವ್ನ ಒಂದೊಂದು ಕತೆಗಳು ಹೇಳ ಸರ್ ಅವಂದು ಅಬಾಬಾಬಾಬಾಬಾ ಸ್ಟೋರಿ ಕಟ್ಟಕ್ಕೆ ಹೆಲ್ಪ್ ಮಾಡಿದ್ದೆ ಅವ್ರುಗಳು. ಓಕೆ. ಸೊ ಹಿಂಗೆ ಶುರುವಾಗಿದ್ದ ಕತೆ ಆಮೇಲೆ ಡೆವಲಪ್ ಆಗ್ತಾ 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 ಒಂದು. ಸೊ ಸಂಚಾರಿ ವಿಜಿ ಇವತ್ತು ನಮ್ಮ ಜೊತೆಗಿಲ್ಲ, ಆದರೆ ಅವರು ನಾಯಕ ನಟನಾದಂಥ ಸಿನಿಮಾ ಪುಕ್ಸಟ್ಟೆ ಲೈಫು, ಆ ಸಿನಿಮಾದಲ್ಲಿ ಅವರು ಬೀಗ ರಿಪೇರಿ ಮಾಡುವಂಥ ಪಾತ್ರವನ್ನು ಮಾಡಿದ್ದಾರೆ, ಬೀಗ ರಿಪೇರಿ ಮಾಡುವಂಥ ಪಾತ್ರ ಮಾಡಿದ್ದಾರೆ. ಸಂಚಾರಿ ವಿಜಿ ಆ್ಯಕ್ಚುಲಿ ಅವ್ರು ಏನೇ ಮಾಡಿದ್ರು ವಿಶೇಷವಾಗಿರ್ತಕ್ಕಂಥದ್ದೇ ಮಾಡೋದು, ಸುಮ್ಮನೆ ನಾರ್ಮಲ್ ಹೀರೋ ಥರ ಮಾಡೋದಿಲ್ಲ. ಸೊ ತುಂಬ ಹೋಮ್ವರ್ಕ್ ಮಾಡುವಂಥ ಪಾತ್ರವನ್ನು ಅವನು ಮಾಡೋದು, ಹಾಗಾಗಿ ಇದು ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ಸಿನಿಮಾ ಅಂತ ಇವ್ರು ಹೇಳ್ತಿದ್ದಂಗೆ ಅರ್ಥ ಆಗ್ಬಿಡುತ್ತೆ. ಓಕೆ, ಮಾತಾಡೋಣ, ಒಂದು ಸ್ವಲ್ಪ ಅಡುಗೆನೂ ಸ್ಟಾರ್ಟ್ ಮಾಡೋಣ, ಏನಂತೀರಾ? ಸೊ ಲೆಸನ್ ನಂಬರ್ ಒನ್, ಒಲೆ ಹತ್ತಿಸಬೇಕು. ಒಲೆ ಹತ್ತಿಸಿದ ಮೇಲೆ ಲೆಸನ್ ನಂಬರ್ ಟೂ, ಅದ್ರ ಮೇಲೆ ಒಂದು ಪಾತ್ರೆ ಇಡಬೇಕು. ಇದಕ್ಕೆ ನಾವು ಎಣ್ಣೆ ಹಾಕೋಣ ಪಾತ್ರೆಗಪ್ಪ. ಹಾಂ, ಫ್ಯಾಂಟಸ್ಟಿಕ್. ಈಗ ಎಣ್ಣೆ ಕಾದಿದೆ, ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕೋಣ. ಓಕೆ, ಜೀರಿಗೆ ಹಾಕಿದ್ಮೇಲೆ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ. ಓಕೆ, ಈರುಳ್ಳಿ ಒಂದು ಸ್ವಲ್ಪ ಬಾಡಿಸ್ಕೋಬೇಕು. ಬಣ್ಣ ಬಿಡೋ ತನಕ ಇದನ್ನು ಬಾಡಿಸ್ಕೋಬೇಕು. ಕ್ಯಾಪ್ಸಿಕಮ್, ಎಲ್ಲ ಬಣ್ಣದ ಕ್ಯಾಪ್ಸಿಕಮ್ ಯೂಸ್ ಮಾಡ್ತಾಯಿದ್ದೀನಿ, ಕಲರ್ಫುಲ್ಲಾಗಿ ಕಾಣಿಸ್ಬೇಕು ಅಂತ. ಇದು ಒಂದು ಸ್ವಲ್ಪ ಕ್ರಂಚಿಯಾಗಿರಬೇಕು ಕ್ಯಾಪ್ಸಿಕಮ್, ಪಿತಿ ಪಿತ ಆಗಬಾರ್ದು, ಕರೂಮ್ ಕುರೂಮ್ ಅಂತ ಸಿಗಬೇಕು, ಅಷ್ಟೇ ಬೇಯಿಸ್ಬೇಕು ಇದನ್ನು. ಓಕೆ, ಜಾಸ್ತಿ ಪಿತಿ ಪಿತ ಮಾಡಿಬಿಟ್ರೆ ಅದು ಚೆನ್ನಾಗಿರಲ್ಲ. ಸೊ ಒಂದು ಹೊಸ ಸಿನಿಮಾ ಮಾಡಬೇಕಾದಾಗ ಏನೇನು ಅಬ್ಸ್ಟೆಕಲ್ಸ್ ಬರುತ್ತೆ, ಏನೇನು ಅಪ್ಪಿಲ್ ಟಾಸ್ಕ್ಗಳಾಗತ್ತೆ ಅಂದ್ರೆ ಹೊಸ ಸಿನಿಮಾ ದುಡ್ಡು ಫಸ್ಟ್ ಮೊದಲ ಟಾಸ್ಕ್ ಅದೇ ಸರ್, ಬಜೆಟ್ ಅಂತ ಹೇಳ್ತಾರೆ. ಸೊ ಈ ಬಜೆಟ್ ಅಲ್ಲಿ ಮಾಡಿ ಅಂತ ಬರುತ್ತೆ. ಅದಾದ್ಮೇಲಿಂದ ಸಮಸ್ಯೆಗಳು ಸರ್, ಲೈಕ್ ಅಂದ್ರೆ ಅನ್ಫಾರ್ಚುನೇಟ್ಲಿ ನಮ್ಗೆ ಆರ್ಟಿಸ್ಟ್ ಸಮಸ್ಯೆ ಅಂತ ಆಗ್ಲಿಲ್ಲ, ಬಟ್ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಅನ್ನೋದೇ ಒಂದು ಮುಖ್ಯ. ಏನೇ ಫೈನಾನ್ಷಿಯಲ್ ಸಪೋರ್ಟ್ ಬಂದ್ರೆ ಆ ಸಪೋರ್ಟ್ಗೆ ತಕ್ಕಂಥ ನಾವೇನು ಕ್ಯಾಮ್ರಾ ತೊಗೊಳಕ್ಕೆ ಸಾಧ್ಯ, ಎಷ್ಟು ಲೈಟ್ಸ್ ತರೋಕ್ಕೆ ಸಾಧ್ಯ. ನಾನು ಮತ್ತು ನಮ್ಮ ಅದ್ವೈತ ಗುರು ಮತ್ತು ಡಿ ಒ ಪಿ ಕ್ಯಾಮ್ರಾದಲ್ಲಿ ಮಾತ್ರ ಕಾಂಪ್ರಮೈಸ್ ಆಗಲ್ಲ ಅಂತ ಹೇಳಿದ್ವಿ. ನಾವು ಯೂಸ್ ಮಾಡಿದ್ದು ರೆಡ್ದು ಒಂದು ಹೊಸದು ಇದು ಬಂದಿತ್ತು ಸರ್, ಅದು ಯೂಸ್ ಮಾಡಿದ್ದು ಕ್ಯಾಮ್ರಾ. ಬಿಕಾಸ್ ಅದು ನೈಟಲ್ಲಿ ವಿತೌಟ್ ಲೈಟ್ಸ್ನ ಇದ್ರೂ ನಮಗೆ ಶೂಟ್ ಮಾಡ್ಬೋದು, ಈವನ್ ಇದ್ರ ಲೈಟ್ಸ್ ಇಟ್ಕೊಂಡು ಸ್ಟ್ರೀಟ್ ಲೈಟ್ಸ್ ಇಟ್ಕೊಂಡು ಶೂಟ್ ಮಾಡ್ಬೋದು, ಅಷ್ಟೇ ಒಂದು ಇದು ಸಿಗತ್ತೆ ಅಂತ ಅದೊಂದು ಸಲ ಟೆಸ್ಟ್ ಮಾಡಿದ್ವಿ. ಓಕೆ, ಸೊ ಹಾಗಾಗಿ ಲೈಟ್ಸ್ ತುಂಬ ಕಡಿಮೆ ಯೂಸ್ ಮಾಡ್ಕೊಂಡು ಮಾಡಿದ್ದು ನಮ್ಮ ಸಿನಿಮಾಗೆ. ಆಲ್ಮೋಸ್ಟ್ ಏನು ಪ್ರಾಕ್ಟಿಕಲ್ ಲೈಟ್ಸ್ ಇದೆ ಅದನ್ನೇ ಬಳಸ್ಕೊಂಡಿದ್ದು. ಈವನ್ ನೈಟ್ ಶೂಟ್ ಮಾಡಿದ್ರು ನಾವು ಎಕ್ಸ್ಟ್ರಾ ಲೈಟ್ಸ್ ಅಂತ ತರಿಸಿದ್ದಿಲ್ಲ, ತುಂಬಾನೇ ಕಡಿಮೆ ಎಕ್ಸ್ಟ್ರಾ ಲೈಟ್ಸ್ ತರಿಸಿರೋದು, ಎಲ್ಲ ಸ್ಟ್ರೀಟ್ ಲೈಟ್ಸು ಅದರ ಬೌನ್ಸು ಇವುಗಳು ಇಟ್ಕೊಂಡೇ ಫುಲ್ ಸಿನಿಮಾ ಶೂಟ್ ಮಾಡಿದ್ದು. ಬಜೆಟ್ ಇಲ್ಲ, ಏನೋ ಒಂದು ಹುಡ್ಕೊಂಡಾದ್ರೂ ಮಾಡಬೇಕು. ಈ ಕನ್ಸ್ಟ್ರೈಂಟ್ಸ್ ಇದ್ದಾಗಲೇ ಕ್ರಿಯೇಟಿವಿಟಿ ಬರೋದು, ಎಲ್ಲವೂ ಸುಲಭವಾಗಿ ಸಿಕ್ಬಿಟ್ರೆ ಕ್ರಿಯೇಟಿವಿಟಿ ಇರಲ್ಲ ಅಲ್ಲಿ. ಓಕೆ, ಈಗ ಇದು ಸ್ವಲ್ಪ ಕ್ರಿಸ್ಪಿಯಾಗಿ ಆಗಿದೆ, ಇದಕ್ಕೆ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆ ಹಾಕೋಣ. ಬಂತ ಪರಿಮಳ? ಹ್ಞೂ ಸರ್. ಇದು ಒಂದು ಸ್ವಲ್ಪ ಅದರ ರಾ ಸ್ಮೆಲ್ ಇರುತ್ತೆ ಆ ಮಸಾಲೆದು, ಅದು ಹೋಗಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಈಗ ಇದಕ್ಕೆ ಒಂದು ಸ್ವಲ್ಪ ಕೋವ, ತುರಿದಿರುವ ಕೋವ, ಈ ಮಕ್ಮಲಿ ಫೀಲ್ ಬರೋದಕ್ಕೆ ಇದೆಲ್ಲ ಬೇಕು. ಏನೋ ಕೋವ,
ಆಮೇಲೆ ಕ್ಯಾಶ್ಯೂ ಪೇಸ್ಟ್ ಇದೆಲ್ಲ. ಇದು ಒಂದು ಬ್ಯೂಟಿಫುಲ್ ಸಿಲ್ಕಿ ಫೀಲ್ ಕೊಡುತ್ತೆ ನಾಲ್ಗೆ ಮೇಲೆ. ಅದು ತಿಂತಾ ಇದ್ರೆ ರೇಷ್ಮೆ ಸೀರೆ ಇರ್ತಲ್ಲ ಈ ಮೈಸೂರು ಸಿಲ್ಕ್ ಸೀರೆ, ಅದನ್ನು ಒಂದ್ಸಲ ಬಾಯಲ್ಲಿ ಸುಮ್ಮನೆ ಎಳ್ಕೊಂಡ್ರೆ ಒಂದು ಫೀಲ್ ಸಿಗುತ್ತೆ. ಅದು ಯಾವ ಥರ ಮಾಡಿದ್ದೀನಿ ಮದುವೆಯಾಗಿ ಏನು ಉಪಯೋಗ? ಹೆಂಡತಿ ಉಡೋ ರೇಷ್ಮೆ ಸೀರೆ ಕಚ್ಚಿಲ್ಲ ಅಂದರೆ ನಾವು ಸೀರೆ ಸರಿಗೆ ಕಚ್ಕೊಂಡು ಹಿಂಗೆ ಓಡೋ. ಅವಾಗ ಗೊತ್ತಾಗಿದ್ದು ರೇಷ್ಮೆ ಸಿಲ್ಕಿ ಫೀಲಿಂಗ್ ಇರುತ್ತೆ ಅಂತ. ಓಕೆ, ಇದು ಚೆನ್ನಾಗೇ ಇದು ನೋಡಿ, ಎಷ್ಟು ಬೇಗ ಕರಗಿ ಎಂತ ಬ್ಯೂಟಿಫುಲ್ ಆಗಿ ಇದಾಗ್ತದೆ. ಓಕೆ, ಈಗ ಇದಕ್ಕೆ ಮಸಾಲೆಗಳು ಹಾಕೋಣ. ಮೊದಲನೇದಾಗಿ ಹಚ್ಚಮೆಣಸಿನ ಪುಡಿ ಒಂದು ಸ್ಪೂನು, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಓಕೆ, ಧನಿಯಾ ಪುಡಿ ಒಂದು ಸ್ಪೂನಷ್ಟು. ಇದಿಷ್ಟನ್ನು ಚೆನ್ನಾಗೆ ಬಾಡಿಸ್ಬೇಕು, ಅದರ ಘಾಟ್ ಹೋಗಬೇಕು. ಓಕೆ, ಇದು ಚೆನ್ನಾಗಿ ಫ್ರೈ ಮಾಡಿದಾಯಿತು. ಈಗ ಇದಕ್ಕೆ ನಾವು ತುರಿದಿರುವ ಪನ್ನೀರು, ಆಮೇಲೆ ಕ್ಯಾಶ್ಯೂ ಪೇಸ್ಟು, ಪನ್ನೀರ್ ತುರಿದು ಹಾಕೋದ್ರಿಂದ ಏನು ಉಪಯೋಗ? ಸುಮ್ಮನೆ ಅದೊಂದು ಟೆಕ್ಸ್ಚರ್ ಕೊಡಕ್ಕೆ. ನಾನು ಹೇಳಿಲ್ವಾ ಇದು ಸಿಲ್ಕಿ ಫೀಲ್ ಕೊಡಬೇಕು ಅಂತ? ಸಿಲ್ಕಿ ಫೀಲ್ಗೆ ಅವೆಲ್ಲ ಬೇಕು. ಓಕೆ, ಆಮೇಲೆ ಒಂದು ಸ್ವಲ್ಪ ಮೊಸರು, ಮೊಸರು ಹಾಕ್ಬೇಕಾದ್ರೆ ಇದನ್ನು ಆಫ್ ಮಾಡ್ಬಿಡ್ಬೇಕು ಫಸ್ಟು, ಆಫ್ ಮಾಡಿಬಿಟ್ಟು ಮೊಸರು ಹಾಕಬೇಕು. ಓಕೆ, ಆಮೇಲೆ ಇದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಇದು ಮಿಕ್ಸ್ ಮಾಡಿದ ಮೇಲೆ ಆನ್ ಮಾಡಬೇಕು. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಡೋಣ, ಅದು ಚೆನ್ನಾಗಿ ಕುದಿಬೇಕು. ಗ್ರೇವಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಟಿಕೆ ಸಕ್ಕರೆ, ಇದೇ ಇದು ಟ್ರೇಡ್ ಸೀಕ್ರೆಟ್ ಅಂತಾರಲ್ಲ ಹಂಗಿದು ಮ್ಯಾಜಿಕ್ ಐಟಮ್ ಸಕ್ಕರೆ. ಈಗ ಇದು ಚೆನ್ನಾಗಿ ಕುದ್ದರೆ ಪನ್ನೀರ್ ಹಾಕಿದ್ರೆ ಮುಗ್ದೋಯ್ತು ಪನ್ನೀರು, ತಿನ್ನೋದಷ್ಟೇ ಬಾಕಿ ಆಮೇಲೆ. ಸೊ ಯು ಹ್ಯಾಡ್ ಎ ಗುಡ್ ಸ್ಟಾರ್ ಕ್ಯಾಸ್ಟ್ ಈ ಸಿನಿಮಾದಲ್ಲಿ. ಇಲ್ಲಿ ವಿಶೇಷ ಏನು ಅಂದರೆ ಸ್ಟಾರ್ ಕ್ಯಾಸ್ಟ್ ನೋಡಿ, ಒಂದು ಕಡೆ ಸಂಚಾರಿ ವಿಜಿ, ಇನ್ನೊಂದು ಕಡೆ ಅಚ್ಯುತ, ಇನ್ನೊಂದು ಕಡೆ ರಂಗಾಯಣ ರಘು, ಇನ್ನೊಂದು ಕಡೆ ಮಾತಂಗಿ, ಇನ್ಯಾರು ಇದ್ದಾರೆ? ಕಿರಣ್ ನಾಯಕ್, ಲೋಕೇಶ್ ಆಚಾರ್, ನವೀನ್ ಸಾಣೆಹಳ್ಳಿ, ಎಲ್ಲರೂ ನೀನಾಸಂ, ಸ್ಪಂದನ, ಸಂಚಾರಿ, ಕಲಾಗೋತ್ರಿ, ಎಲ್ಲ ಒಂದು ರಂಗ ತಂಡಗಳ ಒಂದು ಸಮ್ಮಿಲನ. ಸಮ್ಮಿಲನ ಕರೆಕ್ಟ್. ರೆಡಿನಪ್ಪ, ಇಷ್ಟೇ ರೇಷ್ಮೆ ಪನ್ನೀರ್. ಈಗ ಇದಕ್ಕೆ ಫ್ರೆಶ್ ಕ್ರೀಮ್, ಫ್ರೆಶ್ ಕ್ರೀಮ್ ಹಾಕಿದ ಮೇಲೆ ಆಫ್ ಮಾಡಿಬಿಡ್ಬೇಕು. ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಾಕ್ಬಿಟ್ರೆ ನಮ್ಮ ಇವತ್ತಿನ ವಿಶೇಷವಾದಂಥ ಮಖಮಲಿ ಪನ್ನೀರ್ ರೆಡಿ. ಇದನ್ನು ತಿನ್ನೋದೊಂದೇ ಬಾಕಿ. ತಿನ್ನಬೇಕು ಅಂದರೆ ಒಂಚೂರು ತಯಾರಿ ಮಾಡ್ಕೋಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ರೀಕ್ಯಾಪ್. ಮಖಮಲಿ ಪನ್ನೀರ್ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ಟೊಮ್ಯಾಟೊ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಎಸಡು, ಹಸಿಶುಂಠಿ, ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಬಿ, ಬಾಣಲೆಗೆ ಎಣ್ಣೆ ಹಾಕಿ ಅದು ಬಿಸಿಯಾದಾಗ ಜೀರಿಗೆ ಸೇರಿಸಿ ಸಣ್ಣಗೆ ಉದ್ದುದ್ದಕ್ಕೆ ಹೆಚ್ಚಿದ ಈರುಳ್ಳಿ ಹಾಕಿ ಬಣ್ಣ ಬಿಡುವವರೆಗೂ ಬಾಡಿಸಿ. ನಂತರ ಹೆಚ್ಚಿದ ಹಸಿರು, ಹಳದಿ, ಕೆಂಪು ಬಣ್ಣದ ಕ್ಯಾಪ್ಸಿಕಂ ಹಾಕಿ ಗರಿ ಗರಿ ಆಗುವಂತೆ ಹುರಿದು ಅದಕ್ಕೆ ರುಬ್ಬಿಟ್ಟ ಮಸಾಲೆಯ ಮಿಶ್ರಣ ಸೇರಿಸಿ ಬಾಡಿಸಿ. ಈಗ ತುರಿದಿಟ್ಟ ಸಪ್ಪೆ ಕೋವಾ ಹಾಕಿ ಅದು ಕರಗುವವರೆಗೂ ಚೆನ್ನಾಗಿ ಕುದಿಸಿ. ನಂತರ ಅಚ್ಚಮೆಣಸಿನ ಪುಡಿ, ಅರಿಶಿನ, ಗರಂ ಮಸಾಲ, ಧನಿಯಾ ಪುಡಿ ಹಾಕಿ ಮಿಕ್ಸ್ ಮಾಡಿ ಘಾಟು ಹೋಗುವವರೆಗೂ ಹುರಿದು ನಂತರ ತುರಿದ ಪನ್ನೀರ್, ಗೋಡಂಬಿ ಪೇಸ್ಟ್ ಹಾಕಿ ಒಲೆ ಆರಿಸಿ ಮೊಸರನ್ನು ಸೇರಿಸಿ ಎಲ್ಲ ಹೊಂದಿಕೊಳ್ಳುವಂತೆ ಮಿಕ್ಸ್ ಮಾಡಿ ನಂತರ ಒಲೆ ಹತ್ತಿಸಿ ಗ್ರೇವಿ ಹದಕ್ಕೆ ಬೇಕಾದಷ್ಟು ನೀರು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸಿ. ಕುದಿ ಬಂದ ಮೇಲೆ ಪನ್ನೀರ್ ಕ್ಯೂಬ್ಸ್ಗಳನ್ನು ಹಾಕಿ ಮಿಕ್ಸ್ ಮಾಡಿ ಮೇಲೆ ಫ್ರೆಶ್ ಕ್ರೀಮ್ ಹಾಕಿ ಒಲೆ ಆರಿಸಿ ಮೇಲೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಪನ್ನೀರ್ನ ಅದ್ಭುತವಾದ ಗುಣದ ಕ್ಯಾಪ್ಸಿಕಂ ಹಾಗೂ ಮಸಾಲೆಗಳ ಘಮಕ್ಕೆ ಬಾಯಲ್ಲಿ ನೀರೂರಿಸುವ ಈ ರುಚಿ ರುಚಿಯಾದ ಮಖಮಲಿ ಪನ್ನೀರನ್ನು
ಪರಾಟ ರೋಟಿ ಚಪಾತಿ ಜೊತೆ ಜಮಾಯಿಸಿದಾಗ ತೃಪ್ತಿಯ ತೇಗು ಬಂದು ಸಂತೋಷದಿಂದ ಬೀಗುವಂತೆ ಮಾಡುತ್ತದೆ. ಕನ್ನಡ ಕಲಾಭಿಮಾನಿಗಳಲ್ಲಿ ನನ್ನದೊಂದು ಕಳಕಳಿಯ ಪ್ರಾರ್ಥನೆ ಏನಪ್ಪ ಅಂದ್ರೆ, ಇವತ್ತು ಸಿನಿಮಾ ಇಂಡಸ್ಟ್ರಿ ತುಂಬಾ ತೊಂದರೆಯಲ್ಲಿದೆ. ಎಷ್ಟೊಂದು ಸಿನಿಮಾಗಳು ತಯಾರಾಗಿ ಈ ಒಂದು ಕೊರೋನಾ ಅನ್ನೋ ಹೆಮ್ಮಾರಿಯಿಂದ ನಾವು ಅದನ್ನು ರಿಲೀಸ್ ಮಾಡೋಕ್ಕಾಗದಿರ, ಸುಮಾರು 300 ಸಿನಿಮಾಗಳು ಹಾಗೆ ಕೂತಿದೆ ರಿಲೀಸ್ ಮಾಡಿದೆ. ಇನ್ನು ರಿಲೀಸ್ ಮಾಡಿದಾಗ ನೀವುಗಳು ಥಿಯೇಟ್ರಿಗೆ ಬಂದು ನೋಡದೆ ಇದ್ರೆ ನಿರ್ಮಾಪಕನಿಗೆ ತುಂಬ ತೊಂದರೆ ಆಗುತ್ತೆ, ಕನ್ನಡ ಚಿತ್ರರಂಗಕ್ಕೆ ತೊಂದರೆ ಆಗುತ್ತೆ. ಸೊ ದಯವಿಟ್ಟು ಬರೋಕ್ಕೆ ಶುರು ಮಾಡಿ. ಈಗೆಲ್ಲ ಕೋವಿಡ್ ರಿಸ್ಟ್ರಿಕ್ಷನ್ಸ್ ಏನೇನಿದೆ, ರೂಲ್ಸ್ ಏನಿದೆ, ಅದೆಲ್ಲವನ್ನ ಫಾಲೋ ಮಾಡ್ತಾಯಿದೆ ಥಿಯೇಟರ್ನವರು. 50% ಕೆಪಾಸಿಟಿನಲ್ಲೇ ಅದನ್ನು ತೋರಿಸ್ತಾ ಇದ್ದಾರೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಒಂದು ಅದ್ಭುತವಾದಂಥ ಸಿನಿಮಾ ಪುಕ್ಸಟ್ಟೆ ಲೈಫು, ಸಂಚಾರಿ ವಿಜಯ್ ಅವರ ಕನಿ ಕೊಡೆಯ ಕಡೆಯ ಚಿತ್ರಣ ಇದು. ಕಡೆಯ ಚಿತ್ರಗಳು ನಮ್ಮದು ಒಂದು, ಕಡೆಯ ಚಿತ್ರಗಳಲ್ಲೇ ನಿಮ್ಮದು. ಸೊ ಅದು ದಯವಿಟ್ಟು ನೀವೆಲ್ಲ ಬಂದು ನೋಡಬೇಕು. ಅಂಥ ಅದ್ಭುತವಾದ ನಟನಿಗೆ ಒಂದು ಒಂದು ಸೆಂಡ್ ಆಫ್ ಕೊಡೋದಕ್ಕೆ ಒಂದು ಅದ್ಭುತವಾದ ಸಕ್ಸಸ್ ಕೊಡಿ ಅವನಿಗೆ ಅಂತ ಕೇಳ್ಕೊತೀನಿ. ಸೊ ನೀವೆಲ್ಲ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಿದ್ರೆ ಸಿನಿಮಾ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. ಓಕೆ, ಈಗ ಇದು ರೆಡಿನಪ್ಪ? ಹಾಂ ಸರ್. ತಿನ್ನಕ್ಕೆ ರೆಡಿ? ನೀನು ರೆಡಿನೇನಪ್ಪ? ಖಂಡಿತ ಸರ್, ಅವಾಗಿನ ಕಾಯ್ತಾ ಇದ್ದೀನಿ. ಓಕೆ. ಇನ್ನು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳೋ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳೋ. ಅದನ್ನ ಪಾರ್ಸಲ್ ಕೊಟ್ಬಿಡಿ ಸರ್ ಮನೆಗೆ, ಗಮನ ಕೊಡ್ತೀನಿ. ಇಷ್ಟು ನಿಂಗೇನಪ್ಪ, ಅದ್ಭುತವಾಗಿದೆ ಸರ್. ಆ ಸಿಲ್ಕು, ಆ ರೇಷ್ಮೆಗೆ ಒಂದು ಇದು ಫೀಲ್, ಅದ್ಭುತ. ಖಂಡಿತ ಸರ್. ನಾನು ಟೇಸ್ಟ್ ಮಾಡ್ಲಾ? ಖಂಡಿತ, ಸ್ವಲ್ಪ ಹಾಕೊಳ್ಳಿ ಸರ್, ತುಂಬ ಹಾಕೋಬಿಡಿ. ಇಲ್ಲ ಇಲ್ಲ, ನನಗೆ ಒಂದು ಅದ್ಭುತವಾದಂತ ಒಂದು ಅನುಭವ ಇವತ್ತು. ಏನಂದ್ರೆ ಅರವಿಂದ್ಗೆ ನಾನು ಅಡಿಗೆ ಮಾಡ್ಕೊಡ್ತಾ ಇರೋದು. ಓಕೆ, ನಾನು ಯಾವಾಗಲೂ ಡೈರೆಕ್ಟ್ ಮಾಡಿದ್ದೀನಿ ಇವನಿಗೆ, ಹೋಗಿದ್ದೀನಿ. ಇವತ್ತೊಂಥರ ಪ್ಯಾಚಪ್ ಮಾಡೋಕ್ಕೆ ಅವನಿಗೆ ಈ ರೇಷ್ ಮಕ್ಕಮಲ್ಲಿ ಪನ್ನೀರ್ ಮಾಡ್ಕೊಟ್ಟಿದ್ದೀನಿ. ಏನು ಮಜಾ ಇದೆ ಇದು. ಒಂದು ಪನ್ನೀರು ಸಖತ್ ಸಾಫ್ಟ್ ಆಗಿದೆ. ಎರಡನೇದು ಪನ್ನೀರ್ನ ತುರಿದು ಹಾಕಿದ್ದೀನಲ್ಲ, ಅದು ಮಜಾ ಕೊಡುತ್ತೆ ತಿನ್ಬೇಕಾರೆ. ಸೂಪರ್, ಎಷ್ಟು ಚೆನ್ನಾಗಿದೆ ಅಂದ್ರೆ ನನ್ನ ಬಾಯಿಂದ ಒಂದು ಹನಿ ಗಮನ ಬರುತ್ತೆ ಕೇಳಿ. ಅಂದು ನೀ ನನ್ನ ತಬ್ಬಿಕೊಂಡಾಗ ಪ್ರಿಯೆ ಮರದ ಸುತ್ತ ಲತೆ, ಅಂದು ನೀ ನನ್ನ ತಬ್ಬಿಕೊಂಡಾಗ ಪ್ರಿಯೆ ಮರದ ಸುತ್ತ ಲತೆ, ಭಯವಾಗುತ್ತಿದೆ ಇಂದು ನೋಡಿದರೆ ನಿನ್ನ ಸುತ್ತಳತೆ. ಇದು ಎಲ್ಲರ ಮನೆಯ ಕತೆ. ಓಕೆ, ಸೊ ಅರವಿಂದ್ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. 24ನೇ ತಾರೀಕು ನಿನ್ನ ಕೆರಿಯರಿನ ಒಂದು ಮಹತ್ತರವಾದಂಥ ಘಟ್ಟ. ಬಜೆಟ್ಟಿನ ಕೊರತೆ ಇಲ್ಲದಂತಹ ಸಿನಿಮಾಗಳು ಬೇಕಾದಷ್ಟು ಮಾಡುವ ಅವಕಾಶ ನಿನಗೆ ಸಿಗಲಿ ಅಂತ ಆಶಿಸ್ತೀನಪ್ಪ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಈ ಕಾರ್ಯಕ್ರಮಕ್ಕೆ ಕರೆದು ನಮ್ಮಂಥ ಒಂದು ಹೊಸ ತಂಡಕ್ಕೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿನಗೆ ಶ್ರೀಕೃಷ್ಣಗಿ ವತಿಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ಹಾಗೆ ಬೊಂಬಾಟ್ ಭೋಜನ ಕಡೆಯಿಂದ ಒಂದು ಪುಟ್ಟ ಕಾಣಿಕೆ. ಓಕೆ, ಸೂಪರ್. ಮತ್ತೆ ಇದು ಬೊಂಬಾಟ್ ಭೋಜನದ ಒಂದು ಸ್ಪೆಷಲ್ ಐಟಮ್ ನಿನಗೆ ಕಣ್ಣಿಗೆ ಕಾಣಿಸುವಂಗೆ. ನೋಡಿದಾಗೆಲ್ಲ ಬೊಂಬಾಟ್ ಭೋಜನ ಸಿಹಿ ಕೈ ಚಂದ್ರ ನೆನೆಸ್ಕೋಬೇಕು. ಅಡುಗೆ ಮೇಲೆ ಇಟ್ಟಿರ್ತೀನಿ ಸರ್, ಫ್ಯಾಂಟಸ್ಟಿಕ್. ನೋಡಿದಾಗೆಲ್ಲ ಇಷ್ಟೇ ರುಚಿ ರುಚಿಯಾಗಿ ಮನೆ ಅಡುಗೆ ಮಾಡಬೇಕು ಅಂತ. ಫ್ಯಾಂಟಸ್ಟಿಕ್. ನಿನಗೆ ಬೊಂಬಾಟ್ ಭೋಜನದ ಒಂದು ಪುಸ್ತಕ. ಓಹೋ, ಇದರಲ್ಲಿ 112 ಅಡಿಗೆ ಇದೆ. ಓಕೆ, ಈ 112 ಅಡಿಗೆ ನಾವು ಪ್ರಯೋಗ ಮಾಡಪ್ಪ. ಖಂಡಿತ ಸರ್. ಹೆಂಗ್ ಬರುತ್ತೆ ಅಂತ ಫೀಡ್ಬ್ಯಾಕ್ ಕೊಡಪ್ಪ. ನಮ್ಮ ಮನೆಯವ್ರು ಫೋನ್ ಮಾಡ್ತಾರೆ, ಯಾಕಾದ್ರೂ ಕೊಟ್ರೆ ನನಗೆ ಅಂತ. ಇರಲಿ, ಸುರವಿತಾರೆ ಮಾಡೋ, ನಾನು ಮಾತಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೆಣ್ಣು ಮಕ್ಕಳಲ್ಲಿ ಬರ್ತಕ್ಕಂತಹ ಅನೇಕ ಸಮಸ್ಯೆಗಳಿಗೆ ಉಪಯೋಗ ಆಗುವಂತಹ ಒಂದು ಒಳ್ಳೆ ರೊಟ್ಟಿ ಮಾಡ್ಕೊಂತೀನಿ ನಾನು.
ಯಾವ್ದ್ರೊಳ್ ಮಾಡ್ತೀನಿ ನೋಡ್ತಾ ಇರಿ. ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ ಅಂತ ನಮ್ಮೂರ ಊಟಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ನಮ್ಮೂರ ಊಟ ಮಾಡೋಕ್ಕೆ ನಾನು ಇವತ್ತು ಸಾಗರಕ್ಕೆ ಬಂದಿದ್ದೀನಿ. ಸಾಗರ ಒಂದು ಸುಂದರವಾದ ಒಂದು ಊರು, ಇಲ್ಲಿ ಜನ ಭಾಳ ಸ್ನೇಹಜೀವಿಗಳು. ಇಲ್ಲಿ ಒಂದು ಎರಡು ಮೂರು ಹೋಟ್ಲ್ ಇದೆ, ತುಂಬ ಚೆನ್ನಾಗಿರುವಂಥ ಹೋಟ್ಲು. ನಾನು ಅದನ್ನು ನಿಮಗೆ ತೋರಿಸ್ಬೇಕು ಅಂತಲೇ ಸಾಗರಕ್ಕೆ ಬಂದಿದ್ದೀನಿ. ಈ ಸಾಗರದಲ್ಲಿ ಮೊದಲು ಇವತ್ತು ನಾನು ಹೋಗ್ತಿರೋದು ಮೈಸೂರು ಕಾಫಿ ಹೌಸ್ ಅಂತ, ಭಾಳ ಫೇಮಸ್ ಇದು. ಇಲ್ಲಿ ಮಸಾಲೆ ದೋಸೆ ತುಂಬ ಚೆನ್ನಾಗಿರುತ್ತೆ, ಆಮೇಲೆ ಪೂರಿ ದೊಡ್ಡ ದೊಡ್ಡ ಪೂರಿ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಬಿಸಿಬೇಳೆಬಾತು, ಇದು ಮೂರು ಐಟಮ್ಮು ಎಕ್ಸ್ಟ್ರಾರ್ಡ್ನರಿ. ಸೊ ಇವತ್ತು ಅದನ್ನು ಈ ಮೈಸೂರು ಕಾಫಿ ಹೌಸಲ್ಲಿ ತಿಂದುಬಿಟ್ಟು ನಿಮಗೆ ತೋರಿಸ್ಬೇಕು ಅಂತ ಬಂದಿದ್ದೀನಿ. ನೀವು ಯಾವಾಗಲಾದರೂ ಸಾಗರದ ಕಡೆ ಬಂದರೆ, ಅಂದರೆ ಬೆಂಗಳೂರಿಂದ ಸಿರ್ಸಿ ಕಡೆ ಹೋಗ್ಬೇಕಾದ್ರೆ ಸಾಗರದ ಮೇಲೆ ಹೋಗ್ಬೇಕು, ಅಥವಾ ಜೋಗ್ ಫಾಲ್ಸ್ಗೆ ಹೋಗ್ಬೇಕಾದ್ರೆ ಸಾಗರದ ಮೇಲೆ ಹೋಗ್ಬೇಕು. ಸೊ ನೀವು ಈ ಸಾಗರಕ್ಕೆ ಬಂದಾಗ ದಯವಿಟ್ಟು ಈ ಮೈಸೂರು ಕೆಫೆ ಕಾಫಿ ಹೌಸ್ಗೆ ಬಂದು ತಿಂಡಿ ತಿನ್ನಿ, ಸೂಪರಾಗಿರುತ್ತೆ. ಇವಾಗ ಯಾಕೆ ತಡ ಮಾಡೋದು, ಹೊಟ್ಟೆ ಹಸ್ತಿದೆ, ಬನ್ನಿ ಬ್ಯಾಟಿಂಗ್ ಮಾಡೋಣ. ಓಕೆ, ಇದು ಮೈಸೂರು ಕಾಫಿ ಹೌಸ್ ಸಾಗರದ. ಇಲ್ಲಿ ನಾನಿವತ್ತು ಬಿಸಿ ಬಿಸಿಯಾಗಿ ಬಿಸಿಬೇಳೆ ಬಾತು, ಪೂರಿ, ಆಮೇಲೆ ಒಂದು ಮಸಾಲೆ ದೋಸೆ. ಥ್ಯಾಂಕ್ ಯು. ಇದು ಈ ಮೈಸೂರು ಕಾಫಿ ಹೌಸಿನ ಫೇಮಸ್ ಬಿಸಿಬೇಳೆ ಬಾತು. ತುಂಬ ಜನ ಇದ್ರ ಬಗ್ಗೆ ಮಾತಾಡಿದ್ದಾರೆ, ನಾನು ಫಸ್ಟ್ ಟೈಮ್ ತಿಂತಾ ಇರೋದು. ಬಟ್ ನಾನು ಇಲ್ಲಿ ಮಸಾಲೆ ದೋಸೆ ತಿಂದಿದ್ದೀನಿ, ಜೋಗ್ ಗೋಬೇಕಾದ್ರೂ ಸಹ ಯೂಸೆ ಚೆನ್ನಾಗಿತ್ತು. ಇವತ್ತು ನಾನು ಬಿಸಿಬೇಳೆ ಬಾತು ಟ್ರೈ ಮಾಡ್ತೇನೆ, ತುಂಬ ಚೆನ್ನಾಗಿದೆ. ಅಂದರೆ ನಮ್ಮ ಮೈಸೂರು ಕಡೆ ಬೆಂಗಳೂರು ಕಡೆ ಮಾಡೋ ಥರ ಇಲ್ಲ ಪೌಡರ್, ಇದು ಸ್ವಲ್ಪ ಡಿಫ್ರೆಂಟ್ ಇದೆ. ಚಕ್ಕೆ ಅಂಶ ಸ್ವಲ್ಪ ಜಾಸ್ತಿ ಇದೆ, ಬಟ್ ಒಳ್ಳೆ ಫ್ಲೇವರ್ ಕೊಡ್ತಾ ಇದೆ. ಮತ್ತೆ ಬೇಳೆ ಮತ್ತು ಅಕ್ಕಿ ಚೆನ್ನಾಗಿ ಬೇಯಿಸಿದ್ದಾರೆ, ತರಕಾರಿಗಳು ಚೆನ್ನಾಗಿ ಬಂದಿದೆ. ನೀವು ಸಾಗರಕ್ಕೆ ಬಂದರೆ ಕಂಫರ್ಟಬಲ್ ಆಗಿ ಈ ಮೈಸೂರು ಕಾಫಿ ಹೌಸಿಗೆ ಬಂದು ತಿಂಡಿ ತಿನ್ಬೋದು. ಬಿಸಿಬೇಳೆ ಬಾತು ತುಂಬ ಚೆನ್ನಾಗಿದೆ, ಟ್ರೈ ಮಾಡ್ಬೋದು. ನನಗೆ ಇಷ್ಟ ಆಗಿದ್ದು ಖಾರ, ಹುಳಿ, ಆಮೇಲೆ ಉಪ್ಪು ಎಲ್ಲ ಬ್ಯೂಟಿಫುಲ್ ಆಗಿ ಬ್ಯಾಲೆನ್ಸ್ ಆಗಿರೋದು, ಸೂಪರ್. ಒಂದು ಪೂರಿ ತಿಂದು ಹೊಟ್ಟೆ ತುಂಬಿಡುತ್ತೆ. ಬಹಳ ಕೆಲವು ಕಡೆ ಈ ಸೈಜ್ ಪೂರಿಗಳು ಮಾಡೋದನ್ನ ನಾನು ನೋಡೋದು. ನೀವು ಹುಬ್ಳಿ ಸೈಡ್ ಎಲ್ಲ ಹೋದ್ರೆ ಇದೇ ತರ ದೊಡ್ಡ ಪೂರಿ ಕೊಡ್ತಾರೆ, ಇಲ್ಲೂ ಕೂಡ ಅದೇ ತರ ಕೊಡ್ತಾರೆ. ಇದು ಏನಂದ್ರೆ ಮೈದಾ ಹಿಟ್ಟಲ್ಲೇ ಮಾಡೋದು, ಇಟ್ ಇಸ್ ನಾಟ್ ಡನ್ ಇನ್ ಗೋಧಿ. ಸಾಫ್ಟ್ ಆಗಿದೆ ಪೂರಿ. ಇವರೊಂದು ಸಾಗು ಕೊಟ್ಟಿದ್ದಾರೆ, ಸಾಗು ಇಸ್ ವೆರಿ ನೈಸ್, ತುಂಬಾ ಚೆನ್ನಾಗಿದೆ ಸಾಗು. ಈ ಪೂರಿಗೆ ಈ ಸಾಗು ಬಹಳ ಒಳ್ಳೆ ಕಾಂಬಿನೇಷನ್. ಪೂರಿ ವಿಶೇಷ ಏನಂದ್ರೆ ಈ ಮೇಲ್ಗಡೆ ಲೇಯರು ನೋಡಿ ಬಹಳ ತೆಳ್ಳಗಿದೆ, ಒಳಗಡೆ ಲೇಯರು ಕೆಳಗಡೆ ಇದು ಸಾಫ್ಟ್ ಆಗಿದೆ. ಸಾಫ್ಟ್ನೆಸ್ ಬಿಕಾಸ್ ಆಫ್ ದಟ್ ಮೈದಾ. ಇದಕ್ಕೆ ರವೆ ಗಿವೆ ಅಥವಾ ಗೋಧಿ ಹಿಟ್ಟು ಏನು ಮಿಕ್ಸ್ ಮಾಡಿಲ್ಲ. ವೆರಿ ನೈಸ್, ಸೂಪರ್.
ಮಸಾಲ ದೋಸೆ, ಬೆಣ್ಣೆ ಮಸಾಲ, ಬಿಳಿ ಬೆಣ್ಣೆ, ವಿಚ್ ಮೀನ್ಸ್ ಇಟ್ ಈಸ್ ಪ್ಯೂರ್ಲಿ ಎಮ್ಮೆ ಹಾಲಿನಿಂದ ಮಾಡಿರುವಂತ ಬೆಣ್ಣೆ. ಆಹಾ ಹಾ ಹಾ, ನೀವು ಯು ಶುಡ್ ಈಟ್ ದಿಸ್. ಇಲ್ಲಿಗೆ ಬಂದಾಗ ನೀವು ಜೋಗ ಫಾಲ್ಸ್ಗೆ ಹೋಗಿದೆ, ಶಿರ್ಸಿಗೆ ಹೋಗೋಗಿದೆ, ಸಾಗರದಲ್ಲಿ ಒಂದು ಸ್ಟಾಪ್ ಬಂದ್ಬಿಟ್ಟು ತಿಂಡಿ ತಿನ್ಕೊಂಡು ಹೋಗಿ, ಫಸ್ಟ್ ಕ್ಲಾಸ್ ಆಗಿದೆ. ಎಸ್ಪೆಷಲಿ ಮಸಾಲೆ ದೋಸೆ ಆಫ್ ಮೈಸೂರು ಕಾಫಿ ಹೌಸ್ ವೆರಿ ಗುಡ್, ಮಸ್ಟ್ ಟ್ರೈ. ಇಲ್ಲಿ ಜನ ಭಾಳ ಭಾಳ ಫ್ರೆಂಡ್ಲಿ ಪೀಪಲ್, ತುಂಬ ನೈಸಾಗಿ ಮಾತಾಡಿಸ್ತಾರೆ, ಭಾಳ ಖುಷಿಯಾಗಿ ಮಾತಾಡಿಸ್ತಾರೆ. ನಮ್ಗಿಲ್ಲಿ ಬರಕ್ ತುಂಬ ಇಷ್ಟ ಆಗುತ್ತೆ. ನಮಗೆ ಈ ಸಾಗರದಲ್ಲಿ ಉಪ್ಪಿನಕಾಯಿ ಭಾಷೆ ಅಂತ, ಅದು ಅಪ್ಪೆ ಮಿಡಿ ಸೀಸನ್ ಅಲ್ಲಿ ಹಾಕ್ತಾರೆ, ಹಾಕಾಗಿರುತ್ತೆ. ಅನ್ಫಾರ್ಚುನೇಟ್ಲಿ ಇವತ್ತು ನಾನು ತಗೊಳ್ಳೋ ಸಿಚುವೇಶನ್ ಇಲ್ಲ, ಸಿಕ್ತಲ್ಲ. ಬಟ್ ಆಕ್ಚುಲಿ ಇಲ್ಲಿ ಒಬ್ರು ಭಟ್ರು ಇದ್ದಾರೆ, ಭಟ್ರು ಅಪ್ಪೆ ಮಿಡಿ ಅಂತ ಫೇಮಸ್ಸು, ಅವರು ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ. ಅಪ್ಪ ಒಳ್ಳೆ ಅಪ್ಪೆ ಮಿಡಿಗೆ ಮಾಂಕಾಯಿ ಸಿಕ್ತಲ್ಲ ಅಂತ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ. ಬಟ್ ಅವ್ರದ್ದು ಒಂದ್ಸಲ ಒಂದು 4-5 ವರ್ಷದಿಂದ ಒಂದ್ಸಲ ಬಂದು ತಗೊಂಡೋಗಿದೆ, ಸೂಪರ್ ಉಪ್ಪಿನಕಾಯಿ. ಈ ಕಡೆ ಮಲೆನಾಡು ಕಡೆ ಎಲ್ಲ ನಮ್ಮ ಥರ ಮೆಣಸಿನ್ಕಾಯಿ ಸಿಗೋದಿಲ್ಲ, ಜೀರಿಗೆ ಮೆಣಸಿನ್ಕಾಯಿ ಅಂತ ಸಿಗುತ್ತೆ, ಇಟೇಟ್ ಇರುತ್ತೆ ಅದು ಹಡಿ ಖಾರ. ಒಂದಿಷ್ಟು ಮೆಣಸಿನ್ಕಾಯಿ ಹಾಕ್ಬಿಟ್ರೆ ಒಂದು ದೊಡ್ಡ ಸಾಂಬಾರ್ ಪಾತ್ರೆನೆಲ್ಲ ಅಡುಗೆ ಮಾಡ್ಬೋದು, ಅಷ್ಟು ಖಾರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಅದನ್ನೆಲ್ಲ ಸಿಕ್ಕದ್ರೆ ತಗೊಂಡು ನೆಕ್ಸ್ಟ್ ನಮ್ಮ ಮಂಬಾಟ್ ಭೋಜನದಲ್ಲಿ ಅಡುಗೆ ಮಾಡುವಾಗ ಅದನ್ನು ಬಳಸ್ಬೇಕು ಅಂತ ಇದ್ದೀನಿ. ಸೂಪರ್ ದೋಸೆ, ಸೂಪರ್. ನನ್ನ ಜೊತೆ ಇದ್ದಾರೆ ಈ ಮೈಸೂರು ಕಾಫಿ ಹೌಸ್ನ ಮಾಲೀಕರಾದಂಥ ಭಾಸ್ಕರ್ ಅವರು. ಇವರು ಅದ್ಭುತವಾದಂಥ ತಿಂಡಿ ಸರಬರಾಜು ಮಾಡ್ತಾ ಇದ್ದಾರೆ ಇಡೀ ಸಾಗರದಲ್ಲಿ. ನನ್ಗೆ ಭಾಳ ಖುಷಿ ಆಯಿತು ಸರ್, ತುಂಬ ತುಂಬ ಸಂತೋಷ, ಚೆನ್ನಾಗಿತ್ತು ನಾನು ತಿಂದಿದ್ದ ಐಟಮ್ಗಳೆಲ್ಲ. ನಿಮಗೆ ಬೊಂಬಾಟ್ ಭೋಜನ ತಂಡದ ವತಿಯಿಂದ ಒಂದು ಟೋಕನ್ ಆಫ್ ಅಪ್ರಿಸಿಯೇಷನ್, ದಯವಿಟ್ಟು ಇದನ್ನು ಇಲ್ಲೆಲ್ಲರೂ ನೇತು ಹಾಕಿ, ಇದನ್ನು ನೋಡಿದಾಗೆಲ್ಲ ಬೊಂಬಾಟ್ ಭೋಜನ ನೆನೆಸ್ಕೊಡಿ, ಸಿಹಿ ಕೈ ಚಂದ್ರ ನೆನೆಸ್ಕೊಡಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಬೊಂಬಾಟ್ ಭೋಜನದ ಆರೋಗ್ಯ ಆಹಾರ ವಿಭಾಗಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ನಮಸ್ಕಾರ. ನಮಸ್ತೆ. ಆರೋಗ್ಯ ಆಹಾರ ವಿಭಾಗಕ್ಕೆ ಸ್ವಾಗತ. ಇವತ್ತು ಏನು ಹೇಳ್ಕೊಡ್ತೀರಮ್ಮ? ಈಗ ತಾನೇ ತುಂಬ ಹಬ್ಬಗಳೆಲ್ಲ ಆಗತ್ತಲ್ವ, ಈ ಸೀಸನ್ನೇ ಹಬ್ಬಗಳ ಒಂದು ಸೀಸನ್. ಮನೆಗೆ ತುಂಬ ಹೂವು ತರ್ತೀವಿ, ಪೂಜೆ ಎಲ್ಲ ಮಾಡ್ತೀವಿ, ಎಲ್ಲ ಬಿಸಾಕ್ಬಿಡ್ತೀವಿ. ಹಾಗಾಗಿ ಹೂಗಳನ್ನು ತಂದು ಪೂಜೆ ಮಾಡಿದ್ಮೇಲೆ ಬಿಸಾಕ್ದಿರ ಎಲ್ಲ ಹೂವನ್ನು ಹೇಗೆ ಉಪಯೋಗ ಮಾಡ್ಕೋಬಹುದು ಅಂತ ತೋರಿಸೋಣ. ಓ, ಏನು ಮಾಡೋಣ ಅದಕ್ಕೆ? ಎಲ್ಲ ಹೂವು ಸೇರಿಸ್ಬಿಟ್ಟು ಒಂದು ರೊಟ್ಟಿ ಮಾಡ್ಕೊಂಡು ತಿನ್ನೋಣ. ಹೂವಿನಲ್ಲಿ ರೊಟ್ಟಿನ? ಹೌದು. ಓ ಭಗವಂತ, ಓಕೆ, ಎಲೆಗಳಲ್ಲಿ ರೊಟ್ಟಿ ಆಯ್ತು, ಇವಾಗ ಹೂವಿನಲ್ಲಿ ರೊಟ್ಟಿ. ಏನೇನು ಹೂವು ಹಾಕ್ತೀವಮ್ಮ? ಅಗಸೆ ಹೂವು. ಅಗಸೆ ಹೂವು, ಅಗಸೆ ಹೂವಲ್ಲಿ ಎರಡು ಬಣ್ಣ ಸಿಕ್ಕತ್ತೆ. ಅದರಲ್ಲಿ ಇವತ್ತು ನಾನು ಕೆಂಪು ಬಣ್ಣದ ಅಗಸೆ ಹೂವನ್ನು ತಗೊಂಬಂದಿದ್ದೀನಿ. ವೆರಿ ಗುಡ್. ಮತ್ತೆ ತಾವರೆ ಹೂವು, ಗುಲಾಬಿ ಹೂವು, ದಾಸವಾಳದ ಹೂವು, ಜೊತೆಗೆ ನಾವು ಸ್ವಲ್ಪ ಅಕ್ಕಿ ಹಿಟ್ಟು, ಕ್ಯಾರೆಟ್, ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡಿರುವಂಥದ್ದು, ತೆಂಗಿನಕಾಯಿ ತುರಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಸ್ವಲ್ಪ ಕಡಲೆಬೇಳೆ, ಉಪ್ಪು, ಎಣ್ಣೆ ಎಲ್ಲ ಉಪಯೋಗಿಸಿ ಒಂದು ರೊಟ್ಟಿ ಮಾಡೋಣ. ಫ್ಯಾಂಟಾಸ್ಟಿಕ್. ಸೊ ಇವಾಗ ಕಲ್ಸ್ಕೊತೀನಿ ಹೂವೆಲ್ಲ, ಹೆಚ್ಚಿ ಸ್ವಲ್ಪ ಕಟ್ ಮಾಡ್ಕೋಬೇಕು, ಮಾತ್ರ ಬಿಡಿಸ್ಕೋಬೇಕು, ಇದನ್ನ ಮಾತ್ರ ಹಾಕ್ಬೇಕು. ಹೌದು, ಓಕೆ. ಎಲ್ಲ ಹೂದು ಹಾಕೋಣ. ಅಗಸೆ ಹೂನಲ್ಲೂ ಅಷ್ಟೇನೆ, ಈ ಹೂನಲ್ಲಿ ಮಧ್ಯ ಕಡ್ಡಿ ಇರುತ್ತಲ್ಲ, ಇದು ಹಾಕೊಳ್ಳೋದು ಬೇಡ, ಇದು ಬೇಡ, ಬರೀ ಬರೀ ಬರುತ್ತೆ, ಈ ರೇಖೆಗಳನ್ನೆಲ್ಲ ಹಾಕೊಳ್ಳೋಣ, ಇದು ಬೇಡ. ಓಕೆ, ಇದೆಲ್ಲ ಹಾಕಿ ನಾನು ಹೆಚ್ಚಿ ಇಟ್ಟು ಕಲಿಸ್ತೀನಿ. ಅಷ್ಟರಲ್ಲಿ ಈ ರೊಟ್ಟಿನಲ್ಲಿ ಏನು ಉಪಯೋಗ ಇದೆ ಅಂತ ನೀವು ಹೇಳ್ಬಿಡಿ. ಈ ರೊಟ್ಟಿನಲ್ಲಿ ವಿಧ ವಿಧವಾದಂತಹ ಹೂವುಗಳನ್ನು ತಂದಿದ್ದೀವಿ. ಗುಲಾಬಿ ಹೂವು, ಗುಲಾಬಿ ಹೂವು ಅಂತ ಹೇಳುವಾಗಲೇ ಮುಖ ಗುಲಾಬಿ ಹೂವಿನ ರೀತಿ ಅರಳಿ ಹೋಗುತ್ತೆ, ಅಷ್ಟೊಂದು ಸೌಂದರ್ಯವನ್ನು ಉಂಟು ಮಾಡ್ತಕ್ಕಂತಹ ಹೂವು ಈ ಗುಲಾಬಿ ಹೂವು. ನೋಡೋಕ್ಕೆ ಇದರ ಸೌಂದರ್ಯ ಅಷ್ಟೇ ಅಲ್ಲ, ಇದನ್ನು ಉಪಯೋಗಿಸಿದವ್ರಿಗೆ ಅವರ ಮುಖದ ಸೌಂದರ್ಯ ಕೂಡ ವೃದ್ಧಿಯಾಗತ್ತೆ. ಹೇಗೆ ಅಂದರೆ ಇದು ಒಳ್ಳೆಯ ತಂಪು ಗುಣ ಇರತಕ್ಕಂತಹ ಹೂವು ಇದು. ಈ ಹೂವನ್ನು ಸೇವನೆ ಮಾಡೋದ್ರಿಂದ ಒಂದು ಶರೀರದ ಉಷ್ಣಾಂಶವನ್ನು ತಗ್ಗಿಸತ್ತೆ, ಮತ್ತೊಂದು ಶರೀರದ ಒಳಗಡೆ ಇರತಕ್ಕಂತಹ ಅನೇಕ ಸಣ್ಣ ಸಣ್ಣ ಹುಣ್ಣುಗಳೇನಾದ್ರೂ ಇದ್ದರೆ, ಅಂದರೆ ಯಾರಿಗೆ ಸ್ವಲ್ಪ ಶರೀರ ಉಷ್ಣ ಪ್ರಕೃತಿ ಇರುತ್ತೆ ಅಂಥವ್ರಿಗೆ ಬಹಳ ಬೇಗ ಹುಣ್ಣಾಗತ್ತೆ ಶರೀರದ ಒಳಭಾಗದಲ್ಲಿ. ನಮಗೆ ಸಾಧಾರಣವಾಗಿ ಬಾಯಿ ಹುಣ್ಣು ಬಂದಾಗ ಗೊತ್ತಾಗತ್ತೆ, ಆದರೆ ಬಾಯಿಯಲ್ಲಿ ಹುಣ್ಣು ಬರಬೇಕಾದ್ರೆ ಮೊದಲು ಹೊಟ್ಟೆಯ ಒಳಗೆ ಹುಣ್ಣಾಗಿರುತ್ತೆ.
ಕೆಲವರಿಗೆ ತದನಂತರದಲ್ಲಿ ಗಂಟಲಿನಲ್ಲಿ ಹುಣ್ಣಾಗುತ್ತೆ, ಆ ನಂತರದಲ್ಲಿ ಬಾಯಿಗೆ ಬರುವಂಥದ್ದು. ಅಂದರೆ ಬಾಯಲ್ಲಿ ಹುಣ್ಣು ಬಂದಿದೆ ಅಂದರೆ ಒಳಗಡೆ ಆಗಲೇ ಹುಣ್ಣು ಇದೆ ಅಂತ ಅರ್ಥ. ಹಾಗಾಗಿ ಈ ಹುಣ್ಣುಗಳನ್ನೆಲ್ಲ ನಿವಾರಣೆ ಮಾಡುವಂತಹ ವಿಶೇಷ ಗುಣ ಗುಲಾಬಿ ಹೂವಲ್ಲಿದೆ. ಇನ್ನು ಈ ಹೂವು ಕೇವಲ ಸೇವನೆಯಿಂದನೇ ಕಣ್ಣುಗಳ ದೃಷ್ಟಿ ತುಂಬ ಚೆನ್ನಾಗಾಗತ್ತೆ. ಅಥವಾ ನೀರು ಸ್ವಲ್ಪ ಬಿಸಿ ನೀರಿಗೆ ಒಂದು 4 ಗುಲಾಬಿ ದಳನ ಹಾಕ್ಬಿಟ್ಟು ಆರಿದ ನಂತರ ಎಲೆಯ ಹೂವಿನ ರೇಖೆಗಳೆಲ್ಲ ತೆಗೆದುಬಿಟ್ಟು ಕೇವಲ ನೀರಿನಲ್ಲಿ ಕಣ್ಣು ತೊಳ್ಕೊಳ್ತಾ ಬಂದರೆ ಸಾಕು, ಕಣ್ಣಿನ ದೃಷ್ಟಿ ಉತ್ತಮವಾಗುತ್ತೆ, ಕಣ್ಣಿನಲ್ಲಿರ್ತಕ್ಕಂತಹ ಉಷ್ಣಾಂಶ ಕಡಿಮೆ ಆಗುತ್ತೆ, ಕಣ್ಣು ಉರಿ ಕಡಿಮೆ ಆಗುತ್ತೆ, ಈ ಕಣ್ಣು ಕೆಂಪಾಗುವಿಕೆ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಅಷ್ಟೊಂದು ವಿಶೇಷವಾದದ್ದು ಈ ಗುಲಾಬಿ ಹೂವು. ಇನ್ನು ತಾವರೆ ಹೂವನ್ನು ತೆಗೆದುಕೊಂಡಿದ್ದೀವಿ. ತಾವರೆ ಹೂವು ಅಷ್ಟೇನೆ ತಂಪು ಗುಣ ಇರತಕ್ಕಂಥದ್ದು ಮತ್ತು ಮುಖಕ್ಕೆ ಒಂದು ಒಳ್ಳೆಯ ಸೌಂದರ್ಯವನ್ನು ಕೊಡುವಂಥದ್ದು. ಈ ತಾವರೆ ಹೂವಿನ ಈ ರೇಖೆಗಳನ್ನು ಬಿಡಿಸ್ಕೊಂಡು ಸ್ವಲ್ಪ ಅದನ್ನು ಪೇಸ್ಟ್ ಥರ ಮಾಡಿಕೊಂಡು ಮುಖಕ್ಕೆ ಲೇಪನವನ್ನು ಮಾಡಿಕೊಂಡ್ರೆ ಮುಖದ ಸೌಂದರ್ಯ ವೃದ್ಧಿಯಾಗತ್ತೆ, ಮುಖದ ಬಣ್ಣ ಕಮಲದ ಹೂವಿನ ರೀತಿಯಲ್ಲಿಯೇ ಬದಲಾವಣೆ ಆಗೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಇದು ಕೂಡ ಯೂರಿನರಿ ಟ್ರ್ಯಾಕಲ್ಲಿರ್ತಕ್ಕಂತಹ ಇನ್ಫೆಕ್ಷನನ್ನು ಕಡಿಮೆ ಮಾಡುವಂತಹ ಗುಣ ತಾವರೆಯ ಹೂವಿಗಿದೆ. ಗರ್ಭಕೋಶದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ನಿವಾರಣೆ ಮಾಡುವಂತಹ ಗುಣ ಈ ತಾವರೆಯ ಹೂವಿಗಿದೆ. ಹಾಗಾಗಿ ಯಾವ ಕಾರಣದಿಂದ ಹಿಂದೆ ಕವಿಗಳು ಈ ಹೂವುಗಳನ್ನು ಸ್ತ್ರೀಗೆ ಹೋಲಿಸ್ತಿದ್ರೋ ಗೊತ್ತಿಲ್ಲ, ಆದರೆ ಈಗ ನಾವು ತಂದಿರತಕ್ಕಂಥ ಎಲ್ಲ ಹೂವುಗಳು ಕೂಡ ಹೆಣ್ಣು ಮಕ್ಕಳಲ್ಲಿ ಬರತಕ್ಕಂತಹ ಅನೇಕ ಸಮಸ್ಯೆಗಳಿಗೆ ಒಂದು ವರ ಅಂತಲೇ ಹೇಳಬಹುದು. ಇನ್ನು ಈ ದಾಸವಾಳದ ಹೂವು ಹೆಣ್ಣು ಮಕ್ಕಳಿಗಂತೂ ಒಂದು ವರ ಅಂತಲೇ ಹೇಳಬೇಕು. ಈ ಹೆಣ್ಣು ಮಕ್ಕಳಲ್ಲಿ ಬರತಕ್ಕಂತಹ ಈ ವೈಟ್ ಡಿಸ್ಚಾರ್ಜ್ ಸಮಸ್ಯೆ ಇರಬಹುದು ಅಥವಾ ರಕ್ತ ಪ್ರದಾರದಂತಹ ಸಮಸ್ಯೆ ಇರ್ಬೋದು, ಎರಡಕ್ಕೂ ಇದರಲ್ಲಿ ಚಿಕಿತ್ಸೆ ಇರತಕ್ಕಂಥದ್ದು. ಇನ್ನು ಈ ದಾಸವಾಳದ ಹೂವು ಕೂದಲು ಬೆಳೆಯೋದಕ್ಕೆ ತುಂಬ ಸಹಾಯಕವಾಗುವಂಥದ್ದು. ಹೂವನ್ನೆಲ್ಲ ಚೆನ್ನಾಗಿ ರುಬ್ಬಿ ತಲೆಗೆ ಒಂದು ಪ್ಯಾಕ್ ರೀತಿಯಲ್ಲಿ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಸಹಾಯವಾಗುವಂಥದ್ದು. ಅಷ್ಟೇ ಅಲ್ಲ, ಇದು ಗರ್ಭಕೋಶದಲ್ಲಿ ಇರುವಂತಹ ಇನ್ಫೆಕ್ಷನ್ಗಳನ್ನು ಸೋಂಕುಗಳೇನಾದರೂ ಇದ್ದರೆ ಅದನ್ನು ಕೂಡ ಹೋಗಲಾಡಿಸುವಂಥದ್ದು. ಮತ್ತು ಮುಟ್ಟಿನಲ್ಲಿ ಬರ್ತಕ್ಕಂತಹ ಹೊಟ್ಟೆ ನೋವಿದ್ದರೆ ಅದಕ್ಕೂ ಕೂಡ ಚಿಕಿತ್ಸೆ ನಮ್ಮ ಕೇವಲ ದಾಸವಾಳದ ಹೂವಿನಲ್ಲಿಯೇ ಇರತಕ್ಕಂಥದ್ದು. ಹಾಗಾಗಿ ಈ ಎಲ್ಲ ಹೂವುಗಳಲ್ಲೂ ಮತ್ತು ಅಗಸೆ ಹೂವನ್ನು ಕೂಡ ತಂದಿದ್ದೀವಿ. ಅಗಸೆ ಹೂವಿನಲ್ಲಿ ಎರಡು ಬಣ್ಣದ್ದು ಕೂಡ ಸಿಕ್ಕತ್ತೆ, ಬಿಳಿಯ ಬಣ್ಣದ್ದು ಇರುತ್ತೆ, ಕೆಂಪು ಬಣ್ಣದ್ದು ಇರುತ್ತೆ. ಇವತ್ತು ನಾವು ಕೆಂಪು ಬಣ್ಣದ ಅಗಸೆ ಹೂವನ್ನು ಬಳಕೆ ಮಾಡ್ತಾ ಇದ್ದೀವಿ. ಈ ಹೂವಿನಲ್ಲಿ ಕೂಡ ವಿಶೇಷವಾದಂತಹ ಗುಣಗಳಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ತೂಕವನ್ನು ಕಡಿಮೆ ಮಾಡಿಕೊಳ್ಳೋದಿಕ್ಕೆ ಅಂದರೆ ಕೊಲೆಸ್ಟ್ರಾಲಿನ ಅಂಶವನ್ನು ಕಡಿಮೆ ಮಾಡೋದಿಕ್ಕೆ ಈ ಅಗಸೆ ಹೂವಿನಲ್ಲಿ ಚಿಕಿತ್ಸೆ ಇದೆ. ಎಷ್ಟೊಂದು ಪ್ರಯೋಜನ ಕೇವಲ ಹೂವುಗಳಲ್ಲಿದೆ. ಪೂಜೆ ಆದ ನಂತರ ಬಿಸಾಕುವಂತಹ ಈ ಹೂವನ್ನು ಸರಿಯಾಗಿ ಬಳಕೆ ಮಾಡಿಕೊಂಡಿದ್ದೆ ಆದರೆ ನೋಡಿ ಇಷ್ಟೊಂದು ಸಮಸ್ಯೆಗಳನ್ನು ಕೂಡ ನಾವು ಸುಲಭವಾಗಿ ನಿವಾರಣೆಯನ್ನು ಮಾಡ್ತೆಲ್ಲ. ಇರೋದು ಹೂವುಗಳಾಕಿ ರೊಟ್ಟಿ ಮಾಡಿರೋದು ನನ್ನ ಲೈಫಲ್ಲಿ ಇದೆಯಾ ಫಸ್ಟ್ ಟೈಮ್ ಅಮ್ಮ. ತಿನ್ನಕ್ಕೆ ಹೆಂಗಿರುತ್ತೆ ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಇವಾಗ ತಟ್ಟಿದ್ದೀನಿ, ರೊಟ್ಟಿ ಇಟ್ಬಿಡ್ತೀನಿ, ನೀವು ಈ ಒಂದು ಪತ್ರಕ್ಕೆ ಉತ್ತರ ಕೊಟ್ಬಿಡಿ ಅಮ್ಮ. ಇಟ್ಬಿಡ್ಲ. ಇದನ್ನು ನಾಯನಾ ಶ್ರೀನಿವಾಸನ್ ಅವರು ಪತ್ರ ಬರೆದಿದ್ದಾರೆ. ನಮಸ್ಕಾರ ಚಂದ್ರು ಸರ್, ನಾನು ನಾಯನಾ, ಮುಂಬೈಯಲ್ಲಿ ಇರುತ್ತೇನೆ. ನಿಮ್ಮ ಬೊಂಬಾಟ್ ಭೋಜನವನ್ನು ರೆಗ್ಯುಲರ್ ಆಗಿ ನೋಡುತ್ತೇನೆ. ನೀವು ಮಾಡುವ ಅಡುಗೆಗಳನ್ನು ನಾನು ಮಾಡಿದ್ದೇನೆ, ತುಂಬ ಚೆನ್ನಾಗಿ ಮೂಡಿಬರುತ್ತದೆ. ನಿಮಗೆ ನನ್ನ ಧನ್ಯವಾದಗಳು. ನನ್ನ ಗೌರಿ ಅಮ್ಮನವರಿಗೆ ನನ್ನ ನಮಸ್ಕಾರಗಳು. ನೀವು ಹೇಳುವ ಹಾಗೆ ಅವರು ಮೆಜಿಷಿಯನ್. ನಮ್ಮ ಸುತ್ತ ಎಷ್ಟೊಂದು ಔಷಧಿ ಇರುತ್ತದೆ ಆದರೆ ನಮಗೆ ಅದು ಗೊತ್ತೇ ಇರಲ್ಲ, ಅದನ್ನೆಲ್ಲ ನಾವು ಉಪಯೋಗಿಸೋದೇ ಇಲ್ಲ. ನಾನು ಗೌರಿಯಮ್ಮನವರಿಗೆ ಒಂದು ಸಮಸ್ಯೆಯನ್ನು ಹೇಳಿಕೊಳ್ಳಬೇಕು. ಹಲ್ಲು ನೋವಿಗೆ ಮನೆ ಮದ್ದಿದ್ದರೆ ತಿಳಿಸಿ. ನಾವು ವ್ಯಾಕ್ಸಿನೇಷನ್ ತೊಗೊಂಡ ಮೇಲೆ ಪೇನ್ ಕಿಲ್ಲರ್ ತೊಗೊಳ್ಳೋ ಹಾಗಿಲ್ಲ, ಹಲ್ಲು ನೋವನ್ನು ತಡ್ಕೊಳ್ಳೋಕೆ ಸಾಧ್ಯ ಆಗ್ತಾಯಿಲ್ಲ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ, ಈ ಗೌರಿಯಮ್ಮನವರಿಗೆ ಕೇಳಿ ನಮಗೆ ಉತ್ತರವನ್ನು ತಿಳಿಸಿ. ನಿಮಗೆ ನಾವು ಆಭಾರಿ ಆಗುತ್ತೇವೆ ಚಂದ್ರ ಸರ್, ಪ್ಲೀಸ್ ಹೆಲ್ಪ್ ಮೀ, ಥ್ಯಾಂಕ್ ಯು ಅಂತ ಹೇಳಿದ್ದಾರೆ. ಈ ಹಲ್ಲು ನೋವಿನ ಸಮಸ್ಯೆ ಬಹಳ ಹಿಂಸೆ ಕೊಡ್ತಕ್ಕಂಥದ್ದು. ಇದು ಅಷ್ಟು ಸುಲಭವಾಗಿ ಹೋಗೋದು ಇಲ್ಲ, ಮತ್ತು ಹೋದರೂ ಕೂಡ ಪುನಃ ಬರ್ತಾ ಇರುತ್ತೆ. ಹಾಗಾಗಿ ಇದಕ್ಕೆ ಸುಲಭವಾದಂತಹ ಪರಿಹಾರಗಳು ನಮ್ಮಲ್ಲಿ ಇದೆ, ನಾವು ಅದನ್ನು ಮಾಡ್ಕೋಬೇಕಷ್ಟೆ. ಅದರಲ್ಲೂ ಒಂದು ಎರಡು ನಾನು ಹೇಳ್ತೀನಿ, ನಿಮಗೆ ಯಾವುದು ಅನುಕೂಲವೋ ಅದನ್ನು ನೀವು ಪ್ರಯತ್ನ ಮಾಡಿ. ಗುವಾ ಅಥವಾ ಸೀಬೆಹಣ್ಣಿನ ಎಲೆ, ಈ ಒಂದು 4-5 ಎಲೆಯನ್ನು ಒಂದು ಲೋಟ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಶೋಧಿಸ್ಕೊಳ್ಳಿ. ನಿಮಗೆ ಎಷ್ಟು ಬಿಸಿ ತಡೆಯುತ್ತೋ ಅಷ್ಟೇ ಬಿಸಿಗೆ ಆ ನೀರನ್ನು ಬಾಯಲ್ಲಿ ಹಾಕಿ ಚೆನ್ನಾಗಿ ಮುಕ್ಕಳಿಸಿ ಉಗುಳಬೇಕು.
ಇನ್ನೇನು ಮಾಡೋಷ್ಟಿಲ್ಲ. ಇದನ್ನು ನೀವು ಸತತವಾಗಿ ಒಂದು ದಿವಸದಲ್ಲಿ ಮೂರು ನಾಲ್ಕು ಬಾರಿ ಮಾಡ್ತಾ ಬನ್ನಿ. ಹೀಗೆ ಮಾಡೋದ್ರಿಂದ ಸಂಜೆಯ ಒಳಗಾಗಿ ನಿಮ್ಮ ಹಲ್ಲು ನೋವು ಕಡಿಮೆ ಆಗುತ್ತೆ, ಮತ್ತು ತುಂಬ ಹಾಯ್ ಅಂತ ಅನಿಸೋಷ್ಟು ಈ ನೋವನ್ನು ಅದು ಸೀಬೆ ಗಿಡದ ಎಲೆ ಕಡಿಮೆ ಮಾಡುವಂತಹ ಶಕ್ತಿ ಅದಕ್ಕಿದೆ. ಆದರೆ ಈ ಸೀಬೆ ಹಣ್ಣಿನ ಎಲೆ ಎಲ್ಲರಿಗೂ ಎಲ್ಲ ಕಾಲದಲ್ಲೂ ಎಲ್ಲ ಜಾಗದಲ್ಲೂ ಸಿಕ್ಕತ್ತೋ ಇಲ್ವೋ ಗೊತ್ತಿಲ್ಲ. ಆ ಥರ ಇದ್ದಾಗ ಇನ್ನೊಂದು ಏನು ಮಾಡಬಹುದು, ಒಂದು ನಾಲ್ಕೈದು ಲವಂಗವನ್ನು ತೆಗೆದುಕೊಳ್ಳಿ, ಜಜ್ಜಿಬಿಡಿ. ಈ ಲವಂಗವನ್ನು ಒಂದು ಸ್ವಲ್ಪ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಕುದಿಸಿ ಅದನ್ನು ಶೋಧಿಸ್ಕೊಳ್ಳಿ. ಕೇವಲ ಆ ನೀರಿನಲ್ಲಿ ಬಾಯನ್ನು ಚೆನ್ನಾಗಿ ಮುಕ್ಕಳಿಸಿ ಮುಕ್ಕಳಿಸಿ ಉಗುಳಬೇಕು. ಈ ಲವಂಗ ಸಾಧಾರಣ ನಿಮ್ಗೆ ಎಲ್ಲರಿಗೂ ಎಲ್ಲ ಭಾಗದಲ್ಲಿಯೂ ಸಿಕ್ಕೇ ಸಿಕ್ಕುವಂಥ ಪದಾರ್ಥ. ಹಾಗಾಗಿ ಸೀಬೆ ಎಲೆ ಬಹಳ ಶ್ರೇಷ್ಠವಾದದ್ದು. ಅದು ಸಿಕ್ಕಲಿಲ್ಲ ಅಂತ ಪಕ್ಷದಲ್ಲಿ ನೀವು ಈ ಲವಂಗದ ಒಂದು ಕಷಾಯದಿಂದ ಬಾಯಿ ಮುಕ್ಕಳಿಸಿ ಉಗುಳೋದ್ರಿಂದ ಹಲ್ಲು ನೋವು ಮತ್ತು ಹಲ್ಲಿನಲ್ಲಿ ರಕ್ತ ಬರ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಿವಾರಣೆ ಆಗೋದಕ್ಕೆ ಸಾಧ್ಯವಾಗುತ್ತೆ. ಆದರೂ ಮತ್ತೂ ಒಂದು ಕಿವಿ ಮಾತು ಹೇಳ್ತೀನಿ ಕೇಳಿ. ಯಾರಿಗೆ ಈ ಹಲ್ಲು ನೋವು ಒಮ್ಮೆ ಬರುತ್ತೆ ಅವರಿಗೆ ಆಗಿಂದಾಗೆ ಬರುವಂತಹ ಟೆಂಡೆನ್ಸಿ ಇರುತ್ತೆ ಅಂಥವ್ರು ಏನು ಮಾಡಬೇಕು ಅಂದರೆ, ಒಂದು ಕಾಲು ಕೆಜಿಯಷ್ಟು ಅರಿಶಿನದ ಕೊಂಬನ್ನು ತನ್ನಿ. ಅರಿಶಿನದ ಕೊಂಬನ್ನು ಒಂದು ಸ್ವಲ್ಪ ಕರ್ಪೂರ ಹಾಕಿ ಹಚ್ಚಿಬಿಡಿ, ಚೆನ್ನಾಗಿ ಉರಿಸ್ಬಿಡಿ, ಬೂದಿ ಮಾಡಿಕೊಳ್ಳಿ. ಆ ಬೂದಿಯನ್ನು ಪುಡಿ ಮಾಡಿಕೊಂಡು ಜರಡಿ ಆಡ್ಕೊಳ್ಳಿ. ಅದಕ್ಕೆ ಅಡುಗೆಗೆ ಬಳಸ್ತಕ್ಕಂತಹ ಸ್ವಲ್ಪ ಉಪ್ಪನ್ನು ಮಿಶ್ರಣ ಮಾಡಿಟ್ಕೊಳ್ಳಿ. ಪ್ರತಿದಿನ ಯಾವುದಾದ್ರೂ ಒಂದು ಸಮಯದಲ್ಲಿ ಈ ಬೂದಿಯಿಂದ ಹಲ್ಲನ್ನು ಉಜ್ಜಿಕೊಳ್ತಾ ಬನ್ನಿ. ಇದರಿಂದ ಏನಾಗುತ್ತೆ, ಮುಂದಿನ ದಿನಗಳಲ್ಲಿ ನಿಮಗೆ ಆಗಿಂದಾಗೆ ಬರ್ತಕ್ಕಂತಹ ಹಲ್ಲು ನೋವಿನ ಸಮಸ್ಯೆ ಬರೋದಿಲ್ಲ. ಮಾಡ್ಬೋದಲ್ವಾ? ರೊಟ್ಟಿನೂ ರೆಡಿ ಆಯ್ತಮ್ಮ. ತಿನ್ನೋದೊಂದೇ ಬಾಕಿ ಇವಾಗ. ಹೂವಿನ ರೊಟ್ಟಿ ಮಾಡುವ ವಿಧಾನ: ಬೌಲ್ಗೆ ಅಕ್ಕಿ ಹಿಟ್ಟು, ತೆಂಗಿನಕಾಯಿ ತುರಿ, ಕ್ಯಾರೆಟ್ ತುರಿ, ಜೀರಿಗೆ, ಕಡಲೆಬೇಳೆ, ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿ, ಈರುಳ್ಳಿ ಹಾಗೂ ಅಗಸೆ, ಗುಲಾಬಿ, ತಾವರೆ, ದಾಸವಾಳದ ಹೂಗಳ ದಳಗಳನ್ನು ಕತ್ತರಿಸಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಿಸಿ ಅದನ್ನು ತವಾದ ಮೇಲೆ ಎಣ್ಣೆ ಸವರಿ ಅದರ ಮೇಲೆ ರೊಟ್ಟಿ ತಟ್ಟಿ ಒಲೆಯ ಮೇಲಿಟ್ಟು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೇಯಿಸಿ ಬಿಸಿ ಬಿಸಿಯಾದ ಹೂವಿನ ರೊಟ್ಟಿಯನ್ನು ಆಗಾಗ ಮಾಡಿ ಮನೆ ಮಂದಿ ಎಲ್ಲ ತಿಂದು ಹೂಗಳಲ್ಲಿರುವ ಔಷಧೀಯ ಗುಣಗಳ ಲಾಭ ಪಡೆದು ಆರೋಗ್ಯದಿಂದ ಮಿಂಚಿ. ಹೂವಿನ ರೊಟ್ಟಿ. ಹೂವನ್ನ ಬರೀ ಅಲಂಕಾರಕ್ಕೆ ಪೂಜೆಗೆ ಅಂತ ಅನ್ಕೊಂಡಿರ್ತೀವಿ, ಅದನ್ನ ಆಹಾರಕ್ಕೂ ಬಳಕೆ ಮಾಡಬಹುದು. ಪುಷ್ಪ ರೊಟ್ಟಿ ಒಳ್ಳೆ ಹೆಸರಿಟ್ರಿ. ಪುಷ್ಪ ರೊಟ್ಟಿ. ಏನಾದ್ರು ಹೇಳಿ, ಹೆಸರಿಡೋ ವಿಷಯದಲ್ಲಿ ನೀವೇ ಎಕ್ಸ್ಪರ್ಟ್. ಚೆನ್ನಾಗಿರೋದೆಲ್ಲ ಮಾಡ್ತೀನಿ, ಹೆಸರಿಡೋಕ್ಕೆ ಬರಲ್ಲ ನನಗೆ. ಸೂಪರ್ ಅಮ್ಮ, ತುಂಬ ತುಂಬ ಧನ್ಯವಾದಗಳು. ನಮಸ್ತೆ. ಅದ್ಭುತವಾದ ರೊಟ್ಟಿ ಹೇಳ್ಕೊಟ್ರೆ, ನನ್ನ ರೊಟ್ಟಿಗಳ ಲಿಸ್ಟ್ಗೆ ಇನ್ನೊಂದು ಸೇರ್ಕೋತು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಗಿಸುವಂಥ ಸಮಯ ಬಂದ್ಬಿಡ್ತು. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ಟೀಕೆಗಳನ್ನು, ಸಲಹೆಗಳನ್ನು ನಮಗೆ ಬರ್ ತಿಳಿಸಿ. ನಮ್ಮ ಅಡ್ರೆಸ್ ಮತ್ತು ಇಮೇಲ್ ಐ ಡಿ ನೋಟ್ ಮಾಡ್ಕೊಳ್ಳಿ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ನೀವು ನೋಡ್ತಿದ್ದೀರಾ ಬೊಂಬಾಟ್ ಭೋಜನ, ಪ್ರೆಸೆಂಟೆಡ್ ಬೈ ಫ್ರೀಡಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಪವರ್ಡ್ ಬೈ ಶ್ರೀಕೃಷ್ಣ ತುಪ್ಪ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ. ಅಲ್ಲಿವರೆಗೂ ನೀವು ನಗ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ. ಟಾಟಾ, ಬೈ ಬೈ.